ಐ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಚಾನಲ್ ಸೊ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಅನ್ನ ಅಕಾಡೆಮಿಲಿ ನಾವು ಗೌರ್ಮೆಂಟ್ ಸ್ಕೀಮ್ಸ್ ಸರ್ಕಾರದ ಯೋಜನೆ ಪಾರ್ಟ್ ಟೆನ್ ನೋಡ್ತಾ ಇದ್ದೀವಿ ಎಚ್ ಆರ್ ಡಿ ಸಚಿವಾಲಯದ ಬಗ್ಗೆ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಸೊ ಎಚ್ ಆರ್ ಡಿ ಸಚಿವಾಲಯದಲ್ಲಿ ತುಂಬ ಸ್ಕೀಮ್ಸ್ ಇದೆ ಈ ಒಂದು ಕರೆಂಟ್ ಅಫೇರ್ಸಲ್ಲಿ ಆಗಿರ್ತಕ್ಕಂಥದ್ದು ಏಪ್ರಿಲ್ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತರ ತನಕ ಸೊ ಲೆಟಸ್ಟ್ ಡಿಸ್ಕಸ್ ಒನ್ ಬೈ ಒನ್ ಸೊ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತ ಏನು ಕರಿತೀವಿ ಇದು ನಮ್ಮ ಎಜುಕೇಶನ್ ಸಿಸ್ಟಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿರ್ಬೇಕು ಅಂತಂದ್ರೆ ನಾವು ಶಿಕ್ಷಣ ಹೆಂಗಿರ್ಬೇಕು ಯಾವ ರೀತಿ ಅದನ್ನು ತಗೊಂಡೋಗ್ಬೇಕು ಯಾವ ಮಾರ್ಗದಲ್ಲಿ ತಗೊಂಡೋಗ್ಬೇಕು ಏನು ಅಚೀವ್ ಮಾಡಬೇಕು ಸೊ ಇದ್ರ ಬಗ್ಗೆ ಒಂದು ಕಾರ್ಯರೂಪವನ್ನು ನಿರ್ವಹಿಸತಕ್ಕಂಥ ಒಂದು ಸಚಿವಾಲಯ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಎಂಟರಿಂದ ಹತ್ತು ಸ್ಕೀಮ್ಸ್ಗಳಿದೆ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಎಕ್ಸಾಮ್ ಕೇಳಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಈ ಒಂದು ಸ್ಕೀಮಲ್ಲಿ ಸೊ ಅದಕ್ಕಿಂತ ಮುಂಚೆ ನೀವು ಒಂದು ಒಂಬತ್ತು ವೀಡಿಯೋಸ್ಗಳು ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಆಲ್ರೆಡಿ ಮಾಡಿದೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಬೈ ಪುನೀತ್ ಅಂತ ನೀವು ಅಲ್ಲಿ ಕೂಡ ಮಾಡ್ಬೋದು ಮತ್ತು ಕರ್ನಾಟಕ ಜಿಯೋಗ್ರಫಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಐದು ವಿಡಿಯೋಸ್ ಇದೆ ಇದ್ರ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಜೊತೆಗೆ ಇಂಪಾರ್ಟೆಂಟ್ ಇಂಡಿಸ್ ಅಂದರೆ ಪ್ರಮುಖ ಸೂಚ್ಯಂಕಗಳು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗಿರ್ಬೋದು ಯುನೈಟೆಡ್ ಯು ಎನ್ ಡಿ ಪಿ ಆಗಿರ್ಬೋದು ಈ ರೀತಿ ಇ ಐ ಓ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಆಗಿರ್ಬೋದು ಸೊ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ಸ್ ಮತ್ತು ಇಂಡಿಕೇಟರ್ಸ್ ಸೂಚಾಂಕಗಳನ್ನ ನಾನು ಆಲ್ರೆಡಿ ಪಾರ್ಟ್ ಎರಡು ಮುಗಿಸಿದ್ದೀನಿ ಪಾರ್ಟ್ ತ್ರೀ ಲಾಸ್ಟ್ ಒಂದು ಮಾಡ್ತೀನಿ ಸೊ ಪಾರ್ಟ್ ಟು ಪಾರ್ಟ್ ಒನ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅದು ಕೂಡ ನಿಮಗೆ ವಿಡಿಯೋ ಸೆಕ್ಷನ್ಸ್ ಹೋದರೆ ಸಿಗುತ್ತೆ ಪಾರ್ಟ್ ಒನ್ ಪಾರ್ಟ್ ಟು ಸೊ ಇದು ಪಾರ್ಟ್ ಟು ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ಜೊತೆಗೆ ಭೂಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ವಾಯುಗೋಳ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ವಿತ್ ಡೀಟೇಲ್ಡ್ ಪಾರ್ಟ್ ಒನ್ನಲ್ಲಿ ನಾನು ನಮ್ಮ ವಾಯುಗೋಳದಲ್ಲಿರ್ತಕ್ಕಂಥ ಅನಿಲಗಳ ಸಂರಚನೆ ಹೆಂಗಿದೆ ಎಷ್ಟು ರೀತಿ ವಲಯಗಳಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೆ ಪಾರ್ಟುಲಿ ಒತ್ತಡ ಪಟ್ಟಿಗಳು ಪ್ರೆಷರ್ ಬೆಲ್ಟ್ ಹ್ಯಾಡ್ಲಿ ಸೆಲ್ ಅಂತ ಕರಿತೀವಿ ಫೆರಲ್ ಸೆಲ್ ಅಂತೆಲ್ಲ ಕರಿತೀವಿ ಮತ್ತೆ ಈ ನಮ್ಮ ಒತ್ತಡ ಪಟ್ಟಿಗಳ ಶಿಫ್ಟ್ ಅಂತ ಏನು ಕರೀತಾರೆ ಒತ್ತಡ ಪಟ್ಟಿಗಳ ಸ್ಥಳಾಂತರ ಅಂದರೆ ನಮ್ಮ ಈಗ ಕಾಲಗಳು ಹೆಂಗೆ ಆಗ್ತವೆ ಬೇಸಿಗೆಗಾಲ ಮಳೆಗಾಲ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿತ್ ಮ್ಯಾಪ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಸೊ ಪಾರ್ಟ್ ಟು ನೋಡಿ ನಾನು ದಯವಿಟ್ಟು ಪಾರ್ಟ್ ಟು ನೋಡಿ ಇದೊಂದು ನಾಲ್ಕರಿಂದ ಐದು ಪಾರ್ಟ್ ಒಳಗೆ ನಾಲ್ಕು ಪಾರ್ಟ್ ಒಳಗೆ ಈ ಒಂದು ವಾಯುಗೋಳ ಅಂದರೆ ಜೀವಗೋಳ ಭೂಗೋಳ ವಾಯುಗೋಳ ಜಲಗೋಳ ಈ ಥರ ನಾಲ್ಕು ವಿಧವಾಗಿ ಮಾಡ್ತೀವಿ ಭೂಗೋಳಶಾಸ್ತ್ರದಲ್ಲಿ ಸೊ ಅದರಲ್ಲಿ ವಾಯುಗೋಳನ ನಾನು ತೊಗೊಂಡಿದ್ದೀನಿ ಯಾಕಂದರೆ ನಿಮಗೆ ತುಂಬ ಸೋರ್ಸಸ್ ಕಮ್ಮಿ ಆನ್ಲೈನಲ್ಲಿ ಅಂತೇಳಿ ಸೊ ಅದರಿಂದ ಇದನ್ನು ನೋಡಿ ನೆಕ್ಸ್ಟ್ ಪಾರ್ಟ್ ತ್ರೀ ಕೂಡ ಬರುತ್ತೆ ಜೊತೆ ಮೆಂಟಲ್ ಎಬಿಲಿಟಿ ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ಸಂವಿಧಾನ ಮತ್ತು ರಾಜಕೀಯ ಕೂಡ ನಿಮಗೆ ಪಾಲಿಟಿದು ಕರೆಂಟ್ ಅಫೇರ್ಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ನೆಕ್ಸ್ಟ್ ಹಂಗೆ ಇದು ಸೀರೀಸ್ ಕಂಟಿನ್ಯೂ ಆಗುತ್ತೆ ಯು ಕ್ಯಾನ್ ಫಾಲೋ ದಿಸ್ ಆಲ್ಸೋ ಸೊ ಬನ್ನಿ ಹಾಗಾದ್ರೆ ಈ ಅನ್ನಅಾಡೆಮಿಲಿ ನಿಮಗೆ ಈ ಎಲ್ಲಾ ವಿಡಿಯೋಸ್ಗಳದು ನಿಮಗೆ ಪಿ ಡಿ ಎಫ್ ಬೇಕು ಅಥವಾ ನೀವು ಆನ್ಲೈನ್ ನಿಮಗೊಂದು ಕೋರ್ಸಸ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಪ್ಲಸ್ ಕೋರ್ಸಸ್ಗೆ ಬೇಕಾದ್ರೆ ತೊಗೊಬೋದು ಸೊ ಅದಕ್ಕೆ ನಿಮಗೆ ಒನ್ ಮಂತ್ಗೆ ಎಷ್ಟಿದೆ ತ್ರೀ ಮಂತ್ಸ್ಗೆ ಎಷ್ಟಿದೆ ಅಂತ ರೇಟ್ಸ್ ಇದೆ ಇಲ್ಲಿ ನೀವು ಜಾಸ್ತಿ ಮಂತ್ಗೆ ತೊಗೊಂಡ್ರೆ ಒನ್ ಮಂತ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಟ್ವೆಲ್ ಮಂತ್ಸ್ ತೊಗೊಂಡು ಒನ್ ಮಂತ್ ರೇಟ್ ಫೈ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಹೀಗೆ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಡಿಸ್ಕೌಂಟು ಕೂಡ ಇದೆ ಇಲ್ಲಿ ಈ ಒಂದು ಪುನೀಟ್ ಲೈವ್ ಅಂತಕ್ಕಂಥ ಡಿಸ್ಕೌಂಟ್ ಯೂಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡೋದು ಕೊಡ್ತಾರೆ ಜೊತೆ ಕೆ ಎಸ್ ಫಿಲೀಮ್ಸ್ ಟೆಸ್ಟೀಸ್ ಬೇಕು ಲಾಂಚ್ ಕೂಡ ಆಗಿದೆ ಇದನ್ನು ಬೇಕಾದ್ರೆ ನೀವು ತೊಗೊಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ರೆಫ್ರಲ್ ಕೋಡ್ನ ರೆಫ್ರಲ್ ಕೋಡ್ ಯೂಸ್ ಮಾಡಿದೆ ಸೊ ಇದಿಷ್ಟು ಅನ್ನ ಅಕಾಡೆಮಿ ಒಂದು ಹೇಗೆ ಆಗಬೇಕು ಅಂತಕ್ಕಂಥದ್ದು ನಿಮಗೆ ಏನೋ ಡೌಟ್ಸ ಕಮೆಂಟ್ ನೀವು ಮಾಡಿದ್ರೆ ನಮ್ಮ ಟೆಕ್ನಿಕಲ್ ಟೀಮ್ಗೆ ಅದು ಹೇಳ್ಕೊಡ್ತಾರೆ ಸೊ ಬನ್ನಿ ಹಾಗಾದರೆ ಏನೇನು ಸ್ಕೀಮ್ ಇತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ಸ್ ನೋಡ್ತಾ ಹೋಗೋಣ ಇನ್ಸ್ಟಿಟ್ಯೂಟ್ ಆಫ್ ಎಮಿನಿಯನ್ ಸ್ಕೀಮ್ ಅಂದ್ರೇನು ಶ್ರೇಷ್ಠತೆ ಸಂಸ್ಥೆಗಳ ಯೋಜನೆ ಅಂತ ಹೇಳಿ ಇದು ನಿಮ್ಗೆ ಗೊತ್ತಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮು ಈ ಸ್ಕೀಮ್ ಯಾವಾಗ ಬಂತು ಯಾವ ಇಸ್ವಿಲಿ ತಂದರು ಅನ್ನೋದಕ್ಕೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಐ ವಾಂಟ್ ಯು ಪೀಪಲ್ ಟು ಬಿ ಆಕ್ಟಿವ್ ಸ್ನೇಹಿತರೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಸೊ ಇಟ್ ಇಸ್ ಇಟ್ ವಿಲ್ ಬಿ ಲೈಕ್ ಎನ್ ಟೂ ವೇ ಇರಬೇಕು ಅದರಿಂದ ತಾವು ಕೂಡ ಕಮೆಂಟ್ ಮಾಡಿ ಈ ಸ್ಕೀಮು ಯಾವ ವರ್ಷದಲ್ಲಿ ಲಾಂಚ್ ಆಗಿತ್ತು ಅಂತೇಳಿ ಓಕೆ ಇದು ಎಚ್ ಆರ್ ಡಿ ಮಿನಿಸ್ಟರ್ನಲ್ಲಿ ಬರುತ್ತೆ ಇದ್ರ ಉದ್ದೇಶ ಏನು ಅಂದರೆ ಸಿಂಪಲ್ ಇಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇದೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾನು ನಿಮಗೆ ನೋಟ್ಸು ಪ್ರೊವೈಡ್ ಮಾಡಬೇಕಲ್ಲ ಅದಕ್ಕೂ ಪಾಯಿಂಟ್ಸ್ಗಳು ಜಾಸ್ತಿ ಮಾಡಿರ್ತೀವಿ ಆದರೆ ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ಸಂಕ್ಷಿಪ್ತವಾಗಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಇದೇನು ಅಂದರೆ ಒಂದು ನಮ್ಮ ವಿಶ್ವವಿದ್ಯಾಲಯಗಳಿದೆಯಲ್ಲ ಅದರದ್ದು ಬೋಧನೆ ಮತ್ತು ಸಂಶೋಧ ರಿಸರ್ಚ್ ಮತ್ತು ಅವ್ರು ಏನು ಲೆಕ್ಚರಿಂಗ್ ಕೊಡ್ತಾರೆ ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಅದು ವಿಶ್ವ ದರ್ಜೆಗೆ ಇರಿಸಬೇಕು ಅಂದರೆ ಈಗ ಏನು ವರ್ಲ್ಡಲ್ಲಿ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ನೂರು ಪ್ರಮುಖ ಅಂತ ಏನು ಬರುತ್ತೆ ಆ ಹಂಡ್ರೆಡ್ ಲಿಸ್ಟೋಳಿಗೆ ನಮ್ಮ ಭಾರತದ ವಿಶ್ವವಿದ್ಯಾಲಯಗಳು ಬರಬೇಕು ಅನ್ನೋದು ಇದರ ಮುಖ್ಯ ಮೂಲ ಉದ್ದೇಶ ಓಕೆ ಅಂದರೆ ಜಾಗತಿಕ ಮಾನ್ಯತೆ ಸಿಗಬೇಕು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಂತೇಳಿ ಯಾವ ರೀತಿ ಅದು ಹೆಂಗೆ ಸಿಗಬೇಕು ಅಂದರೆ ಶ್ರೇಷ್ಠತೆಯ ಸಂಸ್ಥೆಗಳ ಯೋಜನೆ ತಂದಿದೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ಸೊ ಏನು ಈ ಸ್ಕೀಮ್ ಹೇಳುತ್ತೆ ಈ ಸ್ಕೀಮು ಭಾರತೀಯ ಸಂಸ್ಥೆಗಳು ಜಾಗತಿಕ ಮಾ ಜಾಗತಿಕ ಮಾನ್ಯತೆ ಕೊಡ್ತಕ್ಕಂಥ ಒಂದು ಯೋಜನೆ ಹಾಕೊಂಡಿರೋದು ಇಲ್ಲಿ ಏನಾಗುತ್ತೆ ಅಂದರೆ ಆ ಸಂಸ್ಥೆಗಳಿಗೆ ನೋಡಿ ಈ ಸಂಸ್ಥೆಗಳು ಅಂದರೆ ಯಾವುದು ಇಲ್ಲಿ ಇಲ್ಲಿ ಸಾರ್ವಜನಿಕ ಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆ ಎರಡೂ ಇರ್ತಕ್ಕಂಥದ್ದು ಸೊ ಎಲ್ಲ ಸಂಸ್ಥೆಗಳನ್ನು ಇದು ಈ ಒಂದು ಸ್ಕೀಮ್ಗೆ ಆಯ್ಕೆ ಮಾಡುತ್ತೆ ಯಾರು ಆಯ್ಕೆ ಮಾಡ್ತಾರೆ ಅದಕ್ಕೊಂದು ತಜ್ಞರ ಸಮಿತಿ ರಚಿಸ್ತಾರೆ ಚಾಲೆಂಜ್ ಮೆಥಡ್ ಮೋಡ್ ಮುಖಾಂತರ ಆಯ್ಕೆ ಮಾಡ್ತಾರೆ ಆ ಸಂಸ್ಥೆಗಳನ್ನ ಆಯ್ಕೆ ಮಾಡ್ತಾರೆ ಅಂದರೆ ಈ ಆಯ್ಕೆ ಆಗ್ತಾವಲ್ಲ ಸಂಸ್ಥೆ ಇದು ಯ ಈಗ ಅಟ್ ಪ್ರೆಸೆಂಟ್ ಯಾವ ಸ್ಟೇಜಲ್ಲಿ ಇರಬೇಕು ಅದು ಜಾಗತಿಕ ಶ್ರೇಯಾಂಕ ಏನು ಹೇಳ್ತೀವಿ ಐನೂರರ ಒಳಗೆ ಸ್ಥಾನ ಪಡೆದಿರಬೇಕು ಆಯ್ತಾ ಐನೂರರ ಒಳಗೆ ಅಟ್ ಪ್ರೆಸೆಂಟ್ ಸ್ಥಾನ ಪಡೆದಿರಬೇಕು ಅಥವಾ ನಮ್ಮ ನ್ಯಾಷನಲ್ ರ್ಯಾಂಕಿಂಗ್ ಏನು ಇನ್ಸ್ಟಿಟ್ಯೂಷನ್ಸ್ ಇವೆ ನಮ್ಮ ನ್ಯಾಷನಲ್ ರ್ಯಾಂಕಿಂಗಲ್ಲಿ ಐವತ್ತರ ಒಳಗೆ ಅದರದ್ದು ಕೆ ಸ್ಥಾನ ಇರಬೇಕು ಅಂಥ ಒಂದು ಸಂಸ್ಥೆಗಳು ಇದಕ್ಕೆ ಅಪ್ಲೈ ಮಾಡ್ಬೋದು ಇದನ್ನ ಒಂದು ತಜ್ಞರ ಸಮಿತಿಯಿಂದ ಚಾಲೆಂಜ್ ಮೆಥಡ್ ಮೂಲಕ ಆಯ್ಕೆ ಮಾಡೋದಾಗುತ್ತೆ ಇದನ್ನ ಪಡೆದಿಟ್ಕೊಳ್ಳಿ ಈ ಆಯ್ಕೆ ಸಂಸ್ಥೆಗಳು ಸಂಸ್ಥೆಗಳೇನು ಮಾಡ್ತಾರೆ ಶೈಕ್ಷಣಿಕವಾಗಿ ಮತ್ತು ಆಡಳಿತವಾಗಿ ಆಡಳಿತ ಏನು ಅಡ್ಮಿನಿಸ್ಟ್ರೇಷನ್ ಶೈಕ್ಷಣಿಕ ಅಂದ್ರೇನು ಅಲ್ಲಿರ್ತಕ್ಕಂಥ ಕೋರ್ಸ್ ಆಗಿರ್ಬೋದು ಅವರ ಒಂದು ಏನು ಸ್ಟ್ರಕ್ಚರ್ಡ್ ಮಾಡ್ತಕ್ಕಂಥ ಕೋರ್ಸಸ್ ಆಗಿರ್ಬೋದು ಯಾವ ಸಬ್ಜೆಕ್ಟ್ ಆಗಿರ್ಬೋದು ಸೊ ಅದಕ್ಕೆ ಸ್ವಾಯತ್ತ ಕೊಡ್ತಾರೆ ಅಂದರೆ ಅಟೋನಮಸ್ ಕೊಡ್ತಾರೆ ಅದು ಒಂದು ಸಂಸ್ಥೆಗೆ ಸೊ ಇದು ವೆರಿ ಇಂಪಾರ್ಟೆಂಟು ಸೊ ಇಷ್ಟೆಲ್ಲಿ ಇಷ್ಟು ಅಟೋನಮಸ್ ಕೊಡೋದು ಅಲ್ಲದೆ ಅಂದರೆ ಸ್ವಾಯತ್ತತೆ ಕೊಡೋದಲ್ಲದೆ ಆ ಸಂಸ್ಥೆಗೆ ಸ್ವಾಯತ್ತತೆ ಕೊಟ್ಟಾಗ ಏನಾಗುತ್ತೆ ಸಿ ಯು ಜಿ ಸಿ ನಿಮ್ಗೆ ಗೊತ್ತಿದೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಹೇಳ್ತೀವಿ ಇದೇನು ಮಾಡುತ್ತೆ ನಮ್ಮ ವಿಶ್ವವಿದ್ಯಾಲಯಗಳನ್ನ ಕಂಟ್ರೋಲ್ ಇಡುತ್ತೆ ಹಿಂಗೆ ಏನು ಯಾವ ರೀತಿ ಅವ್ರ ಬೋಧನಾ ಪಠ್ಯಕ್ರಮ ಇರಬೇಕು ಅಂತ ಅದು ರೆಫರ್ ಮಾಡುತ್ತೆ ಮತ್ತೆ ಹೆಂಗೆ ಮಾಡಬೇಕು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತೆಲ್ಲ ಅದು ಮೇಲ್ವಿಚಾರಣೆ ಮಾಡುತ್ತೆ ಆದರೆ ಸ್ವಾಯತ್ತತೆ ಕೊಟ್ಟಾಗ ಅದು ಇದಕ್ಕೆ ಅಪ್ಲಿ ಈ ಯು ಜಿ ಸಿ ಏನು ಮಾಡುತ್ತೆ ಈ ಸಂಸ್ಥೆಗಳಿಗೆ ಅಪ್ಲಿಕಬಲ್ ಆಗಲ್ಲ ಅಷ್ಟು ಅಲ್ಲದೆ ನೂರು ಕೋಟಿ ರೂಪಾಯಿ ಏನಿದೆಯೋ ಸೊ ಸಾವಿರ ಕೋಟಿ ರೂಪಾಯಿನ ಸಹಾಯಧನ ಕೂಡ ವರ್ಷಕ್ಕೆ ಕೊಡ್ತಾರೆ ಸರ್ಕಾರದಿಂದ ಸೊ ಈ ಸಾವಿರ ರೂಪಾಯಿ ಏನು ಕೊಡ್ತಾರಲ್ಲ ಇದು ಬರೀ ಸಾರ್ವಜನಿಕ ಸಂಸ್ಥೆಗಳಿಗೆ ನೆನಪಿಟ್ಕೊಳ್ಳೋ ಸ್ನೇಹಿತರೆ ಇದು ಬರೀ ಸಾರ್ವಜನಿಕ ಸಂಸ್ಥೆಗಳಿಗೆ ಖಾಸಗಿ ಸಂಸ್ಥೆಗಳಿಗೆ ಕೊಡಲ್ಲ ಎಕ್ಸಾಮಲ್ಲಿ ಫ್ರಿಲೀಮ್ಸ್ಗಳಲ್ಲಾಗಿರ್ಬೋದು ಬೇರೆದ್ರಲ್ಲಾಗಿರ್ಬೋದು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಖಾಸಗಿ ಮತ್ತು ಸಾರ್ವಜನಿಕ ಸಂಸ್ಥೆಗಳಿಗೆ ನೀಡಲಾಗುತ್ತೆ ಅಂತ ಆಪ್ಷನಲ್ ಕೊಟ್ಟಿರ್ತಾರೆ ತಪ್ಪು ಇಟ್ ವಿಲ್ ಇಟ್ ಗೀವ್ಸ್ ಓನ್ಲಿ ಫಾರ್ ಪಬ್ಲಿಕ್ ಅಂದರೆ ಗೌರ್ಮೆಂಟಲ್ ಪಬ್ಲಿಕ್ ರಿಲೇಟೆಡ್ ಸಂಸ್ಥೆಗಳಿಗೆ ಮಾತ್ರ ಖಾಸಗಿ ಸಂಸ್ಥೆಗಳಿಗೆ ಕೊಡಲ್ಲ ಇದೊಂದು ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಪ್ರಮುಖವಾಗಿ ಏನು ಅಂತಂದರೆ ನೋಡಿ ಪ್ರಾಯೋಜಿಕ ಸಂಸ್ಥೆ ಹದಿನೈದು ಈ ಒಂದು ಯೋಜನೆಯನ್ನು ಸಲ್ಲಿಸಿದ ತಕ್ಷಣ ಏನಾಗ್ಬೇಕು ಅಂತ ಅಂದ್ರೆ ಅರ್ಹತೆ ಎಲ್ಲ ಹೇಳ್ತಾರೆ ಅದು ಹದಿನೈದು ವರ್ಷ ಕಾಲ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಮತ್ತೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಗ್ರೀನ್ಫೀಲ್ಡ್ ಉದ್ಯಮ ಖಾಸಗಿ ಸಂಸ್ಥೆಗಳಿಗೂ ಕೊಡಬೇಕಾಗತ್ತೆ ಅಂತಂದ್ರೆ ಸಿಂಪಲ್ ಇದೇನು ಈ ಪಾಯಿಂಟ್ ಅರ್ಥ ಅಂದ್ರೆ ಇದು ಬರೀ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಸಂಸ್ಥೆ ಒಂದಲ್ಲ ಇನ್ನು ಎಸ್ಟಾಬ್ಲಿಷ್ ಆಗಲಿಲ್ಲ ಗ್ರೀನ್ ಫೀಲ್ಡ್ ಅಂದ್ರೆ ಹೊಸ ಸಂಸ್ಥೆಗಳು ಗ್ರೀನ್ ಅಂಡ್ ಬ್ರೌನ್ ನಿಮ್ಗೆ ಗೊತ್ತಿರುತ್ತೆ ಆರ್ಥಿಕತೆ ಓದಿದ್ರೆ ನಿಮಗೆ ಗೊತ್ತಿರುತ್ತೆ ಗ್ರೀನ್ ಪ್ರಾಜೆಕ್ಟ್ಸ್ ಬ್ರೌನ್ ಪ್ರಾಜೆಕ್ಟ್ಸ್ ಅಂತ ಕರೀತಾರೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಗ್ರೀನ್ ಫೀಲ್ಡ್ ಇಂಡಸ್ಟ್ರಿ ಬ್ರೌನ್ ಫೀಲ್ಡ್ ಇಂಡಸ್ಟ್ರಿ ಅಂತೆಲ್ಲ ಕರೀತಾರೆ ಗ್ರೀನ್ ಫೀಲ್ಡ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಹೊಸದಾಗಿ ಆಗ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನು ಎಸ್ಟಾಬ್ಲಿಷ್ ಇರತಕ್ಕಂಥ ಸಂಸ್ಥೆಗಳಿಗೂ ಕೂಡ ಈ ಐಒ ಯು ಸ್ಥಾನಮಾನ ಕೊಡ್ತಾರೆ ಸೊ ಆದರೆ ಅದು ಹದಿನೈದು ವರ್ಷಗಳ ಕಾಲ ಏನೇನು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಪ್ಲಾನ್ ಕೊಡಬೇಕಾಗತ್ತೆ ಸೊ ಅಂಥವಕ್ಕೂ ಕೊಡ್ತಾರೆ ಇದು ನಿಮಗೆ ಗೊತ್ತಿರಬೇಕು ರಿಲಯನ್ಸ್ ಕೊಟ್ಟಿದ್ರು ಯೂನಿವರ್ಸಿಟಿ ಕ್ರಿಯೇಟ್ ಮಾಡಬೇಕು ಅಂತ ಇನ್ನೂ ಅದು ಎಸ್ಟಾಬ್ಲಿಷ್ ಆಗಿಲ್ಲ ಸೊ ಅದು ಕೂಡ ನ್ಯೂಸಲ್ಲಿತ್ತು ಇತ್ತು ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದಾಗ ಸೊ ಅದರಿಂದ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಇವೆಲ್ಲ ಮಾಡ್ತಾರೆ ಸೊ ಇದ್ರ ಉದ್ದೇಶ ಸಿಗ್ನಿಫಿಕೆನ್ಸ್ ಏನು ಅಂತ ನೋಡಿದ್ರೆ ನಮ್ಮ ಒಂದು ಏನು ಇನ್ನೋವೇಟಿವ್ ಅಥವಾ ಯಾವುದಾರು ಒಂದು ಸಬ್ಜೆಕ್ಟಿಗೆ ಫಾರ್ ಎಕ್ಸಾಂಪಲ್ ಐ ಐ ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೈನ್ಸ್ ಏನು ಮಾಡುತ್ತೆ ಸೈನ್ಸ್ ರಿಲೇಟೆಡ್ ಬಗ್ಗೆ ರಿಸರ್ಚ್ ಮಾಡುತ್ತೆ ಈಗ ಐ ಐ ಟಿ ಸಂಸ್ಥೆಗಳು ಯಾವ್ದಾರು ಆಗಿರ್ಬೋದು ಮದ್ರಾಸ್ ಆಗಿರ್ಬೋದು ಬಾಂಬೆ ಆಗಿರ್ಬೋದು ಯಾವ್ದಾರು ಆಗಿರ್ಬೋದು ಸೊ ಅದಕ್ಕೆ ಕೊಟ್ಟಾಗ ಏನಾಗುತ್ತೆ ಅದು ಟೆಕ್ನಾಲಜಿ ಬಗ್ಗೆ ಅದಕ್ಕೆ ಯಾವ ಟೆಕ್ನಾಲಜಿಲಿ ಆ ಒಂದು ಸಂಸ್ಥೆ ಏನಾಗಿದೆ ಒಂದು ಪ್ರಬುದ್ಧತೆ ಇದೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಸೊ ಅಂದ್ರೆ ಅದಕ್ಕೆ ತಕ್ಕಂತೆ ಅವುಗಳು ರಿಸರ್ಚ್ ಮಾಡ್ಕೋತಾ ಹೋಗ್ತವೆ ಅದಕ್ಕೆ ಯಾವುದಕ್ಕೆ ಕೆಪಾಸಿಟಿ ಇದೆ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಹೋಗ್ತವೆ ಸ್ಥಾನಕೋತ್ತರ ಪದವಿ ಮತ್ತು ಸಂಶೋಧನಾ ಪದವಿಗಳನ್ನು ಅದು ತನಗೆ ತಾನೇ ಚೂಸ್ ಮಾಡ್ಕೊಳುತ್ತೆ ಜೊತೆಗೆ ಇಲ್ಲೇನಾಗುತ್ತೆ ಅಂದರೆ ಈ ಒಂದು ಸಂಸ್ಥೆಗಳು ರಿಸರ್ಚ್ ಮಾಡೋಕ್ಕೆ ಅವರ ಒಂದು ಸ್ಕೋರ್ಸ್ನ ಬಿಲ್ಡ್ ಮಾಡೋಕ್ಕೆ ಅವ್ರಿಗೆ ಸ್ವಾಯತ್ತತೆ ಕೊಟ್ಟಿರ್ತೀವಿ ಸೊ ಅದರಿಂದ ತಮಗೆ ಹೆಂಗೆ ಬೋ ಬೋಧನೆ ಮಾಡಬೇಕು ಯಾವ ರೀತಿ ಜ್ಞಾನನ ಇದು ಮಾಡಬೇಕು ಅಂತಕ್ಕಂಥದ್ದು ತಾವೇ ಒಂದು ಮಾಡ್ತಕ್ಕಂಥದ್ದು ಸೊ ಟೋಟಲ್ ಆಗಿ ಅಷ್ಟಲ್ಲದೆ ಶಿಕ್ಷಣದಲ್ಲಿ ನಮ್ಮ ಒಂದು ಜಾಗತಿಕವಾಗಿ ನಮ್ಮ ಸಂಸ್ಥೆಗಳು ಬರಬೇಕು ಮತ್ತು ವಿಶ್ವದಲ್ಲಿ ಅಗ್ರ ನೂರು ಸಂಸ್ಥೆ ಒಳಗೆ ಇದು ಬರಬೇಕು ಅಂತಕ್ಕಂಥದ್ದು ಸೊ ಇಷ್ಟೆಲ್ಲ ಆಯ್ತಲ್ವಾ ಹಾಗಾದರೆ ಇದರಿಂದ ಆ ಸ್ವಂತಕ್ಕೆ ಸ್ವಾಯತ್ತತೆ ಸಿಗುತ್ತೆ ಅಂತ ಹೇಳಿದ್ವಲ್ಲ ಏನೇನು ಸ್ವಾಯತ್ತತೆ ಸಿಗುತ್ತೆ ಆ ಸ್ವಂತಗೆ ಏನು ಅಟೋನಮಸ್ ಸಿಗುತ್ತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು ಆ ಸಂಸ್ಥೆಗಳನ್ನ ಗುರುತು ಮಾಡಿದಾಗ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಹೊರಗಿನಿಂದ ಫಾರಿನ್ ಲೆಕ್ಚರಸ್ನ ತೊಗೋಬೋದು ಆ ಸಂಸ್ಥೆಗಳು ಇಲ್ಲಾಂದ್ರೆ ಯೂಜ್ಲಿ ಯು ಜಿ ಸಿ ಅಂಡರ್ ಇರೋದು ತೊಗೊಳಂಗಿಲ್ಲ ಸೊ ಫಾರಿನ್ ಲೆಕ್ಚರಸ್ಸು ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮಿತಿ ಕೊಟ್ಟಿರತಕ್ಕಂಥದ್ದು ಅವರು ತಗೊಂಡು ಟೀಚಿಂಗ್ಗೆ ಬಳಸ್ಕೋಬಹುದು ಅವ್ರನ್ನ ಕೆಲಸಕ್ಕೆ ತಗೋಬಹುದು ಜೊತೆಗೆ ಮೂವತ್ತು ಪರ್ಸೆಂಟಷ್ಟು ಅಷ್ಟು ವಿದೇಶಿ ವಿದ್ ವಿದ್ಯಾರ್ಥಿಗಳನ್ನೂ ಕೂಡ ತಗೋಬಹುದು ಅಪ್ ಟು ಮೂವತ್ತು ಮೂವತ್ತಕ್ಕಿಂತ ಜಾಸ್ತಿ ಇರಬಾರ್ದು ಒಂದು ಮತ್ತೆ ಈ ವಿದೇಶಿ ವಿದ್ಯಾರ್ಥಿಗಳಿಗೆ ಶುಲ್ಕ ನಿಗದಿಪಡಿಸ್ತಾರಲ್ಲ ಅದಕ್ಕೆ ತಮ್ಮ ಇಷ್ಟ ಬಂದಂತೆ ಮಾಡ್ಬೋದು ಅದೇ ಯು ಜಿ ಸಿ ಅಂಟಲ್ ಹಂಗೆ ಮಾಡೋಕ್ಕಾಗಲ್ಲ ಒಂದು ಆಮೇಲೆ ಯು ಜಿ ಸಿಯ ಕಡ್ಡಾಯ ಪಠ್ಯಕ್ರಮನ ರಚನೆ ಫಾಲೋ ಮಾಡೋಂಗಿಲ್ಲ ಅವ್ರದೇ ಆದ ಪಠ್ಯಕ್ರಮ ಮಾಡ್ಕೋಬೋದು ಸೊ ದಟ್ ಈಗ ಏನು ಸ್ಕಿಲ್ಸ್ ಬೇಕು ಕೈಗಾರಿಕೆಗಳಿಗಾಗಿರ್ಬೋದು ಬೇರೆ ಬೇರೆ ಕಂಪ್ನೀಸ್ಗಳಾಗಿರ್ಬೋದು ಅದ್ರ ತಕ್ಕಂಥ ಅವರು ಪಠ್ಯಕ್ರಮನ ಅಳವಡಿಸ್ಕೊಬೋದು ಪ್ರಾಕ್ಟಿಕಲ್ ಆಗಲಿ ಥಿಯರಿಟಿಕಲ್ ಆಗಲಿ ಸೊ ಜೊತೆಗೆ ಆನ್ಲೈನ್ ಕೋರ್ಸಸ್ ಕೂಡ ಅವರು ಅಪ್ ಟು ಇಪ್ಪತ್ತು ಪರ್ಸೆಂಟ್ ಅಷ್ಟು ಮಾತ್ರ ಸೀಟ್ಸ್ನ ಅವರು ಕೊಡ್ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಇದು ವೆರಿ ಇಂಪಾರ್ಟೆಂಟ್ ಸೊ ಇದು ಅದಕ್ಕೆ ಮತ್ತು ಸ್ವತಂತ್ರ ಸಿಗ್ತಾ ಇರತಕ್ಕಂಥದ್ದು ಇದು ಇನ್ಸ್ಟ್ಯೂಟ್ ಆಫ್ ಎಮೆನ್ ಎನ್ಸ್ ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟು ಸ್ಕೂಲ್ ಹೆಲ್ತ್ ಅಂಬಾಸಿಡರ್ ಇನಿಶಿಯೇಟಿವ್ ಶಾಲಾ ಆರೋಗ್ಯ ರಾಯಭಾರಿ ಉಪಕ್ರಮ ಅಂತ ಕರಿತೀವಿ ಸೊ ವಾಟ್ ಇಸ್ ದಿಸ್ ಇದ್ರು ಕೇಂದ್ರ ಸರ್ಕಾರ ಶಾಲಾ ಆರೋಗ್ಯ ರಾಯಭಾರಿ ಅನ್ನ ಮಾಡಿದೆ ಅಂದ್ರೆ ಹೆಲ್ತ್ ಅಂಬಾಸಿಡರ್ ಸೊ ಇದು ಒಂದು ಆಯುಷ್ಮಾನ್ ಭಾರತ್ ಇದೆಯಲ್ಲ ನೋಡಿ ಹೆಲ್ತ್ ಅಂತ ತಕ್ಷಣ ಏನು ಬರುತ್ತೆ ನಮಗೆ ಹೆಲ್ತ್ ಮಿನಿಸ್ಟ್ರಿ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಆಯುಷ್ಮಾನ್ ಭಾರತ್ ಒಂದು ಉಪಕ್ರಮ ಅದೊಂದು ಸಬ್ ಡಿವಿಷನ್ ಅಥವಾ ಇನಿಷಿಯೇಟಿವ್ ಅಂತ ಹೇಳ್ಬೋದು ಸೊ ಇಲ್ಲಿ ಎಗೈನ್ ಆಯುಷ್ಮಾನ್ ಭಾರತ್ ಬಂದಾಗ ಏನಾಗುತ್ತೆ ಇದು ಕೇಂದ್ರ ಆರೋಗ್ಯ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಜಂಟಿ ಒಂದು ಕಾರ್ಯ ಅಂದರೆ ಕೇರ ಕೇಂದ್ರ ಆರೋಗ್ಯ ಸಚಿವಾಲಯ ಜೊತೆಗೆ ಹೆಲ್ತ್ ಮಿನಿಸ್ಟ್ರಿ ಮತ್ತು ಎಚ್ ಆರ್ ಡಿ ಮಿನಿಸ್ಟ್ರಿ ಎರಡೂ ಒಂದು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು ಸೊ ಓಕೆ ಸೊ ಇಲ್ಲಿ ನಾವು ಏನು ಮಾಡುತ್ತೆ ಅಂತಂದ್ರೆ ಇಲ್ಲಿ ಆರೋಗ್ಯ ಬೇಕು ಕರೆಕ್ಟ್ ಅಲ್ವಾ ಈ ಆರೋಗ್ಯದಲ್ಲಿ ರೈಟ್ ಅಭಿಯಾನನೂ ಕೂಡ ಒಳಗೊಂಡಿದೆ ರೈಟ್ ಅಭಿಯಾನ ನಾವು ನೋಡಿದ್ವಿ ಈಟ್ ರೈಟ್ ಮತ್ತೆ ಫಿಟ್ ಇಂಡಿಯಾ ಮತ್ತೆ ಪೋಷಣ್ ಅಭಿಯಾನ ನಾವೆಲ್ಲಿ ನೋಡಿದ್ವಿ ಇದನ್ನ ನಾವು ಬೇರೆ ಮಿನಿಸ್ಟರ್ನ ಏನು ಕವರ್ ಮಾಡಿದ ಪಾರ್ಟ್ ತ್ರೀ ಆರ್ ಫೋರ್ ಅಂದ್ಕೋತೀನಿ ಸೊ ಅಲ್ಲಿ ಇದನ್ನು ಕವರ್ ಮಾಡಿದೆ ನಿಮಗೆ ವಾಟ್ ಈಸ್ ಈಟ್ ರೈಟ್ ಈಟ್ ರೈಟ್ ಹೆಂಗಿರಬೇಕು ಯಾವ ಒಂದು ಪ್ರಮಾಣದಲ್ಲಿ ತಿನ್ನಬೇಕು ಸೊ ಯಾವ ಯಾವ ಪೋಷಕಾಂಶ ಹೆಂಗೆ ಎಷ್ಟೆಷ್ಟು ಪರ್ಸೆಂಟ್ ಮಾಡಬೇಕು ಫಿಟ್ ಇಂಡಿಯಾ ಅಂದರೆ ಅದರಲ್ಲಿ ಈ ಫಿಟ್ ಇಂಡಿಯಾದಲ್ಲಿ ನಾವು ಯಾವ ಯಾವ ಟ್ರಾನ್ಸ್ ಫ್ಯಾಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದನ್ನು ಎಷ್ಟು ಕಮ್ಮಿ ಮಾಡಬೇಕು ಸ್ಟನ್ನಿಂಗ್ ಎಷ್ಟು ಇಂಕ ಸ್ಟನ್ನಿಂಗ್ ಅನ್ನೋದೇನೋ ಒಂದು ನಮ್ಮ ಹೆಲ್ತ್ ಹೈಟ್ ಎಷ್ಟಿದೆ ನಮ್ಮ ಏಜ್ ತಕ್ಕಂತೆ ನಮ್ಮ ವೇಟ್ ತಕ್ಕಂತ ಹೈಟ್ ಎಷ್ಟಿದೆ ನಾವು ಏಜ್ ಎಷ್ಟಿದೆ ಸೊ ಇದ್ರ ರೀತಿ ಎಷ್ಟೆಷ್ಟು ಪರ್ಸೆಂಟ್ ನಾವು ಇವಾಗ ಇದೀವಿ ಎಷ್ಟು ಕಮ್ಮಿ ಮಾಡಬೇಕು ಸೊ ಇದೆಲ್ಲ ನಾನು ಡಿಸ್ಕ ಈಜಿ ಡಿಸ್ಕಸ್ ಮಾಡಿದ್ದೀನಿ ಸೊ ಅದರಿಂದ ಇದನ್ನ ಇಲ್ಲಿ ಡಿಸ್ಕಸ್ ಮಾಡೋದ ಸೊ ಪ್ರೀವಿಯಸ್ ವಿಡಿಯೋಸ್ ನೋಡಿ ಇದಕ್ಕೆ ಸೊ ಇಲ್ಲಿ ಸ್ಕೂಲ್ ಹೆಲ್ತ್ ಅಂಬಾಸಿಡರ್ ಇನಿಷಿಯೇಟಿವ್ ಅಂತಕ್ಕಂಥದ್ದು ಮುಖ್ಯವಾಗಿ ಒಂದು ಆಯುಷ್ಮಾನ್ ಭಾರತದ ಒಂದು ಉಪಕ್ರಮ ಇದು ಕೇಂದ್ರ ಆರೋಗ್ಯ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಜಂಟಿಯಾಗಿ ನಡೆಸ್ತಕ್ಕಂಥದ್ದು ಸೊ ಇಲ್ಲಿ ನಾವು ಮುಖ್ಯ ಅನುಷ್ಠಾನಗಳು ಇದರಿಂದ ಏನೇನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಕ್ಲಸ್ಟರ್ ಡಿಪ್ ಮಾಡ್ತಾರೆ ಅದೇ ಪ್ರತಿ ಸರ್ಕಾರಿ ಶಾಲೆ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಶಿಕ್ಷಕರನ್ನು ಒಂದಷ್ಟು ಸರ್ಕಾರಿ ಶಾಲೆಗಳನ್ನು ತಗೊಂಡು ಅಲ್ಲಿರೋ ಶಿಕ್ಷಕರನ್ನು ಆರೋಗ್ಯ ಮತ್ತು ಸ್ವಾಸ್ಥ್ಯ ಸ್ವಾಸ್ಥ್ಯರಾಯವರಲ್ಲಿ ಮಾಡ್ತಾರೆ ಅಂದ್ರೇನು ಹೆಲ್ತ್ ಅಂಬಾಸಿಡರ್ಸ್ ಆಗಿ ಆ ಒಂದು ಶಾಲೆಯ ಶಿಕ್ಷಕರನ್ನು ಮಾಡ್ತಾರೆ ಅದೇ ರೀತಿ ಆ ಒಂದು ಕ್ಲಾಸ್ ರೂಮ್ಸ್ ಆ ಶಾಲೆಯ ಕ್ಲಾಸ್ ರೂಮ್ಸ್ ಅಲ್ಲಿ ಒಬ್ಬರನ್ನ ಕ್ಲಾಸ್ ರೂಮ್ ಮಾನಿಟರ್ ಆಗಿ ಮಾಡ್ತಾರೆ ಈ ರಾಯಬಾರ್ಗಳು ಏನಂತ ಕರಿತೀವಿ ಗೊತ್ತಾ ಅವ್ರನ್ನ ನಾವು ಆರೋಗ್ಯ ಮತ್ತು ಸ್ವಾಸ್ಥ್ಯ ಸಂದೇಹ ವಾಹಕರು ಅಂತ ಕರಿತೀವಿ ಏನು ಹೆಲ್ತ್ ಆ್ಯಂಡ್ ಕ್ಲೀನಿನೆಸ್ ಮೆಸೇಂಜರ್ಸ್ ಅಂತ ಕರಿತೀವಿ ಒಬ್ರು ಅಂಬಾಸಿಡರ್ಸ್ ಆದರೆ ಒಬ್ರು ಮೆಸೆಂಜರ್ಸ್ ಅಂತ ಇರ್ತಾರೆ ಅಂದರೆ ಶಿಕ್ಷಕರು ಅಂಬಾಸಿಡರ್ ಆದರೆ ಇವರು ಮೆಸೆಂಜರ್ ಅವರ ಹೇಳ್ತಕ್ಕಂಥದ್ದನ್ನು ಎಲ್ಲ ಹುಡುಗರುಗಳೇ ಕ್ರಾಸ್ನ ಮಾನಿಟರ್ಸ್ ಆಗಿ ಇವ್ರನ್ನ ನೇಮಕ ಮಾಡಿರ್ತೀವಿ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಆರೋಗ್ಯ ಬಗ್ಗೆ ಉತ್ತೇಜನ ಮಾಡಬೇಕು ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ವಾರ ವರ್ಷದಲ್ಲಿ ಇಪ್ಪತ್ನಾಲ್ಕು ವಾರ ಆ ಇಪ್ಪತ್ನಾಲ್ಕು ವಾರದಲ್ಲಿ ಪ್ರತಿ ಒಂದು ವಾರಕ್ಕೆ ಅಂದರೆ ಒಂದು ವಾರಕ್ಕೆ ಪ್ರತಿ ಒಂದು ಗಂಟೆ ಪ್ರತಿ ವಾರ ಒಂದು ಗಂಟೆನ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೀಸಲಿಡಬೇಕು ಅಂದರೆ ಏನು ಆರೋಗ್ಯ ಮತ್ತು ಕ್ಷೇಮದ ಬಗ್ಗೆ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ಅಧಿವೇಶನಗಳೋಸ್ಕರ ಅದನ್ನು ಅಂದರೆ ಕಲ್ಚರಲ್ ಆ್ಯಕ್ಟಿವಿಟಿ ಅಂತ ಏನು ಕರಿತೀವಿ ಅದಕ್ಕೆ ಮೀಸಲಿಡಬೇಕಾಗತ್ತೆ ಸೊ ಅಲ್ಲಿ ಮಾಡ್ತಾರೆ ಅಂದ್ರೆ ಆರೋಗ್ಯ ಬಗ್ಗೆ ಅಭಿಮ್ ಏನೋ ಅಭಿಯಾನ ಕೈಗೊಳ್ತಕ್ಕಂಥದ್ದು ಅದ್ರ ಬಗ್ಗೆ ಏನಾದ್ರು ಕಲ್ಚರಲ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು ಸ್ಕೀಮ್ಸ್ ಏನಿದೆ ಅಂತಕ್ಕಂಥದ್ದು ಜನರಿಗೆ ತಿಳಿಸಕ್ಕಂಥದ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಇದನ್ನ ಕೆಲಸ ಮಾಡ್ತಕ್ಕಂಥದ್ದು ಇದನ್ನ ನಮ್ಮ ರಾಷ್ಟ್ರೀಯ ಸಂಪನ್ಮೂಲ ಸಮೂಹ ಅಂತ ಏನು ಕೇಳ್ತೀವಿ ನ್ಯಾಷನಲ್ ರಿಸೋರ್ಸಸ್ ಗ್ರೂಪ್ ಅಂತ ಏನು ಕೇಳ್ತೀವಿ ಆ ರೀತಿ ಎನ್ ಆರ್ ಜಿ ಅಂತಕ್ಕಂಥ ಒಂದು ನಲವತ್ತು ಸದಸ್ಯ ಇರತಕ್ಕಂಥ ಗ್ರೂಪ್ನ ಎನ್ ಸಿ ಆರ್ ಇ ಟಿ ನಿಮ್ಗೆ ಗೊತ್ತಲ್ಲ ಎನ್ ಸಿ ಆರ್ ಟಿ ಆ ಒಂದು ಸಂಸ್ಥೆ ಎಸ್ಟಾಬ್ಲಿಷ್ ಮಾಡುತ್ತೆ ಈ ನಲವತ್ತು ಜನ ಗುಂಪು ಈ ಗುಂಪುಗಳೇನು ಮಾಡ್ತಾರೆ ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲೆಲ್ಲಿರುತ್ತೆ ಅಲ್ಲಿ ಹೋಗಿ ಅವ್ರಿಗೆ ಕೌಶಲ್ಯ ಅಂದರೆ ಸ್ಕಿಲ್ಸ್ನ ಏನೇನು ಮಾಡ್ಬೋದು ಹೆಂಗೆ ಪ್ರೋಗ್ರಾಮ್ ಮಾಡ್ಬೋದು ಸೊ ಅದಕ್ಕೆ ಏನೇನು ಸ್ಕಿಲ್ಸ್ ಬೇಕೋ ಅದೆಲ್ಲ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇದು ರಾಜ್ಯದಲ್ಲಿ ರಾಜ್ಯ ಸಂಪನ್ಮೂಲದ ಗುಂಪಿಗೆ ಕೂಡ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಕೊಡಿಸ್ತಕ್ಕಂಥ ಉದ್ದೇಶ ಸೊ ಈ ಟ್ರೈನಿಂಗ್ ಏನು ಅಂದರೆ ಅಂಬಾಸಿಡರ್ ಸ್ಕೂಲ್ಸ್ನ ಟೀಚರ್ ಅಂಬಾಸಿಡರ್ ಕೊಟ್ಟಾಗ ಅವರು ಅದನ್ನು ಮಾಡ್ತಾರೆ ಮೆಸೆಂಜರ್ಸ್ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಬೇರೆ ವಿದ್ಯಾರ್ಥಿಗಳಿಗೆ ಮಾಡೋದು ಅದಕ್ಕೆ ಇದನ್ನ ಏನಂತ ಕರಿತೀವಿ ಈ ಸ್ಕೀಮ್ನ ಸ್ಕೂಲ್ ಹೆಲ್ತ್ ಅಂಬಾಸಿಡರ್ ಇನಿಷಿಯೇಟಿವ್ ಅಂತ ಕರಿತೀವಿ ಓಕೆ ಓಕೆ ಸೊ ನಿಮಗೆ ಈ ಎಲ್ಲ ಒಂದು ಪಿ ಡಿ ಎಫ್ಸು ಮತ್ತು ಪ್ರೀವಿಯಸ್ ವೀಡಿಯೋಸ್ಗಳ ಪಿ ಡಿ ಎಫ್ಸು ಮತ್ತು ನಮ್ಮ ಒಂದು ಚಾನಲ್ ನನ್ನ ಒಂದು ಸಪ್ರೇಟ್ ಪ್ರೈವೇಟ್ ಚಾನಲ್ ಇದೆ ಸೊ ಅಲ್ಲೂ ಆ ಚಾನಲ್ ಇರ್ತಕ್ಕಂಥ ಪಿ ಡಿ ಎಫ್ಸು ಬೇರೆ ಬೇರೆ ಜಾಬ್ ಬಗ್ಗೆ ಆಗಿರ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿ ಪುನೀತ್ ಫೋರಮ್ ಅಂತ ಸೊ ದಟ್ ನಿಮಗೆ ಈ ಎಲ್ಲ ಒಂದು ಇನ್ ಡೈಲಿ ಡೈಲಿ ಆ್ಯಕ್ಟಿವಿಟೀಸ್ ಡೈಲಿ ಇನ್ಫಾರ್ಮೇಷನ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ನಿಮಗೆ ಈ ಲಿಂಕ್ ಯೂಸ್ ಮಾಡ್ಬೋದು ಅಥವಾ ನೀವು ಪುನೀತ್ ಫೋರಮ್ ಅಂತ ಹೋಗಿ ಸರ್ಚ್ ಮಾಡಿದ್ರೆ ಪುನೀತ್ ಪಿ ಯು ಎನ್ ಡಬಲ್ ಇ ಟಿ ಎಚ್ ಮತ್ತು ಸ್ಪೇಸ್ ಬಿಟಿ ಎಫ್ ಒ ಆರ್ ಯು ಎಮ್ ಮಾಡಿದಾಗ ಈ ಸಿಂಬಲ್ ನಿಮಗೆ ಒಂದು ಓಪನ್ ಆಗುತ್ತೆ ಇರತಕ್ಕಂಥದ್ದು ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ನಿಶ್ಚಿತ ಅಂತಕ್ಕಂಥದ್ದು ಒಂದು ಸ್ಕೀಮ್ ವಾಟ್ ಈಸ್ ದಟ್ ನಿಶ್ಚಿತ ಫುಲ್ ಫಾರ್ಮ್ ಏನು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ನಿಶ್ತಾ ಸಾರಿ ನಿಶ್ಚಿತ ಅಲ್ಲ ನಿಶ್ತಾ ಅದು ನಿಶ್ತಾ ಅಂತಕ್ಕಂಥದ್ದು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಸೊ ಶಾಲಾ ಮುಖ್ಯ ಶಿಸ್ತಕರು ಮತ್ತು ಶಿಕ್ಷ ಮುಖ್ಯಸ್ಥರು ಮತ್ತು ಶಿಕ್ಷಕರ ಒಂದು ಸಮಗ್ರ ಅಭಿವೃದ್ಧಿಗೆ ರಾಷ್ಟ್ರೀಯ ಉಪಕ್ರಮ ಇದು ಸೊ ವಾಟ್ ಈಸ್ ದಟ್ ಸಮಗ್ರ ಅಭಿವೃದ್ಧಿ ಅಂದರೆ ಆ ಶಾಲೆಯ ಹೆಡ್ ಮಾಸ್ಟರ್ ಯಾರಿರುತ್ತೆ ಮುಖ್ಯಸ್ಥರು ಮತ್ತು ಶಿಕ್ಷಕರು ಅವ್ರಿಗೆ ಒಂದು ರೀತಿ ಸ್ಕಿಲ್ಸ್ನ ಡೆವಲಪ್ ಮಾಡೋದು ಈ ಸ್ಕಿಲ್ಸ್ ಡೆವಲಪ್ ಮಾಡ್ದಾಗ ಏನಾಗುತ್ತೆ ಆ ಸ್ಕಿಲ್ಸ್ನ ಅವ್ರು ಯುಟಿಲೈಸ್ ಮಾಡಿಕೊಂಡು ಒಂದು ಮಾಡ್ಯೂಲ್ ಟೈಪ್ ರಚನೆ ಮಾಡಿ ಆ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ಈಗ ಟೆಕ್ನಾಲಜಿಕಲಿ ಮತ್ತು ವಿಮರ್ಶನೆ ಮಾಡಬೇಕಲ್ವ ಯಾವುದೇ ಒಂದು ವಸ್ತುವನ್ನ ತೊಗೊಂಡ್ರು ಅಂದರೆ ಸಬ್ಜೆಕ್ಟ್ ಅದನ್ನು ಅವರು ವಿಮರ್ಶನೆ ಮಾಡಬೇಕಾಗತ್ತೆ ಅಂದರೆ ಅವ್ರಿಗೆ ಇನ್ನೋವೇಟಿವ್ ಥಿಂಗ್ಸ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಅದಕ್ಕೆ ಏನೇನು ಬೇಕು ಈಗ ಮಕ್ಳಿಗೆ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಬೇಕು ಪ್ರಾಕ್ಟಿಕಲಿ ಥಿಂಕ್ ಮಾಡಬೇಕು ಸರಿ ತಪ್ಪನ್ನು ಅನಲೈಸ್ ಮಾಡಬೇಕು ಈ ರೀತಿ ಅನಾಲಿಸಿಸ್ ಸ್ಕಿಲ್ಸ್ ವಿಮರ್ಶಾತ್ಮಕ ಚಿಂತನೆ ಬೆಳೆಸಬೇಕು ಸೊ ಇದಕ್ಕೆ ಈ ಒಂದು ನಿಶ್ಚಿತ ಅಂತಕ್ಕಂಥ ಸ್ಕೀಮ್ ಯೂಸ್ ಆಗ್ತಾ ಇದೆ ಸೊ ಹಾಗೆ ಬೆಳೆಸ್ಬೇಕಂದ್ರೆ ನಮ್ಮ ಮುಖ್ಯಸ್ಥರು ಮತ್ತು ಶಿಕ್ಷಕರಿಗೂ ಕೂಡ ಒಂದಷ್ಟು ಟ್ರೈನಿಂಗ್ ಕೊಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಒಂದಷ್ಟು ಮಾಡ್ಯೂಲ್ಸ್ ಮಾಡ್ಯೂಲ್ ಅಂದರೆ ಒಂದು ಕೋರ್ಸ್ ಸ್ಟ್ರಕ್ಚರ್ ಮಾಡ್ಯೂಲ್ನ ಮಾಡ್ಕೊಬೇಕಾಗುತ್ತೆ ಸೊ ಆ ರೀತಿ ಮಾಡಿಕೊಂಡು ಮಕ್ಕಳಿಗೆ ಇಂಪ್ಲಿ ಮೇಲೆ ಅದನ್ನ ಹೇಳ್ಕೊಡ್ಬೇಕಾಗತ್ತೆ ಸೊ ಇದು ಈ ಒಂದು ನಿಶ್ಚಿತ ಕಾರ್ಯಕ್ರಮದ ಮೂಲ ಉದ್ದೇಶ ಸೊ ಇಲ್ಲಿ ಶಿಕ್ಷ ವಿಶ್ವದ ಅತಿ ದೊಡ್ಡ ಶಿಕ್ಷಣ ತರಬೇತಿ ಕಾರ್ಯಕ್ರಮ ಇದು ನಾನು ನಿಮ್ಗೆ ಹಾಗಲೇ ಹೇಳೋದು ಮುಖ್ಯಸ್ಥರು ಮತ್ತು ಶಿಕ್ಷಕರು ಯಾರು ಇರುತ್ತೆ ಅವ್ರಿಗೆ ತರಬೇತಿ ಕೊಡ್ತೀವಿ ಕೊಟ್ಟಾಗ ಏನಾಗುತ್ತೆ ಇದು ಪ್ರಮುಖವಾಗಿ ಎಂಥ ಶಿಕ್ಷಕ ಕೊಡೋದು ಪ್ರೈಮರಿ ಅಂತ ಪ್ರೈಮರಿ ಸ್ಟೇಜ್ ನೋಡಿ ಪ್ರಾಥಮಿಕ ಹಂತದ ಕಲಿಕೆಯ ಫಲಿತಾಂಶವನ್ನು ಸುಧಾರಿಸಕ್ಕೋಸ್ಕರ ಈ ಒಂದು ಇರೋದು ಅಲ್ಲಿ ನಿಮಗೆ ಪ್ರೌಢ ಅಂತ ಕೊಡಬಹುದು ಸೆಕೆಂಡರಿ ಅಂತ ಕೊಡಬಹುದು ತಪ್ಪಾಗುತ್ತೆ ಪ್ರೈಮರಿ ಹಂತದ ಒಂದು ಶಾಲೆಗಳು ಅಂದ್ರೆ ಆ ಒಂದು ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇದನ್ನ ಬೆಳೆಸ್ತಕ್ಕಂಥದ್ದು ಇಲ್ಲಿ ರಾಜ್ಯ ಯೂನಿಯನ್ ಟೆರಿಟರಿಗಳು ರಾಷ್ಟ್ರ ಮಟ್ಟದಲ್ಲಿ ಒಂದು ತರಬೇತಿಯಿಂದ ಮಾಡ್ಯೂಲ್ನ ಮಾಡ್ತಾರೆ ಅದನ್ನು ಅನುಸರಿಸ್ತಾ ಹೋಗುತ್ತೆ ಜೊತೆಗೆ ರಾಜ್ಯಗಳು ಕೂಡ ತಮ್ಮದೇ ಆದ ಒಂದು ತರಬೇತಿ ಅಥವಾ ಯೂನಿಯನ್ ಟೆರಿಟರಿ ನಾವು ಕೇಂದ್ರಾಡಳಿತ ಪ್ರದೇಶ ಅಂತ ಏನು ಕರ್ತೇವೆ ತಮ್ಮದೇ ಆದ ತರಬೇತಿ ಮಾಡ್ಯಲ್ಗಳನ್ನು ಸಂದರ್ಭಿಕವಾಗಿ ತಮ್ಮ ಒಂದು ಸಂಪನ್ಮೂಲ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಕೂಡ ಬಳಸ್ಕೊಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಮಾಡ್ಯೂಲ್ ಕೊಡ್ತಾರೆ ಅದನ್ನ ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಈ ಪ್ರಮುಖ ಲಕ್ಷಣ ಈ ಕಾರ್ಯಕ್ರಮದ ಏನು ಇಷ್ಟೇ ಏನಂದರೆ ಈ ಮಾಡ್ಯೂಲ್ ಏನು ಕೋರ್ಸ್ ಸ್ಟ್ರಕ್ಚರ್ ಮಾಡ್ತಾರೆ ಅಲ್ದು ಈ ಆಟೋಪಟ್ ಆಟೋ ಆಟಗಳಾಗಿರ್ಬೋದು ಪ್ರಶ್ನೆಗಳಾಗಿರ್ಬೋದು ಮತ್ತೆ ಈ ಮೌಲ್ಯಮಾಪನ ಹೆಂಗೆ ಮಾಡೋದು ಮತ್ತೆ ಒಂದು ತರಮ ತಂಡ ನಿರ್ಮಾಣ ಮಾಡಿ ಅವ್ರಿಗೆ ಹೆಂಗೆ ಅವ್ರ ಭಾವನಾತ್ಮಕವಾಗಿ ಪ್ರೇರಣೆ ಕೊಡ್ತಕ್ಕಂಥದ್ದು ಅಂದರೆ ಪ್ರೇರಕ ಅವ್ರಿಗೆ ಮಾಡಬೇಕು ಮೋಟಿವೇಶನ್ ಕೊಡ್ತಕ್ಕಂಥದ್ದು ಸೊ ದಟ್ ಅವರು ಹೆಂಗ್ ಕಲಿಬೇಕು ಮತ್ತೆ ಹೆಂಗೆ ಆನ್ಲೈನ್ನಲ್ಲಿ ಹೆಂಗೆ ಯುಟಿಲೈಸ್ ಮಾಡಬೇಕು ಸೊ ಎಲ್ಲ ಟೆಕ್ನಾಲಜಿಕಲ್ ಸಾಂಸ್ಕೃತಿಕ ಸಾಮಾಜಿಕ ಟೆಕ್ನಾಲಜಿಕಲಿ ಏನೇನು ಬೇಕೋ ಅದೆಲ್ಲ ಕೊಡ್ತಕ್ಕಂಥ ಒಂದು ತರಬೇತಿ ಕೊಟ್ಟ ಮೇಲೆ ಅದನ್ನ ಪರಿಣಾಮಕಾರಿಯಾಗಿ ಹೆಂಗೆ ಅವರು ಯುಟಿಲೈಸ್ ಮಾಡಿದ್ದಾರೆ ಔಟ್ಕಮ್ ಏನು ಅಂತ ಅದನ್ನು ಕೂಡ ಚಟುವಟಿಕೆ ಆಧಾರಿತವಾಗಿ ಮಾಪನ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಇದರ ಫಲಿತಾಂಶ ಏನು ಅಂತಂದ್ರೆ ಇಲ್ಲಿ ಶಿಕ್ಷಾ ಶಾಲೆ ಮುಖ್ಯಸ್ಥನ ಒಳಗೊಂಡ ನಲವತ್ತೆಚ್ಚು ಲಕ್ಷ ಜನನ ಭಾಗವಹಿಸ್ತಕ್ಕಂಥದ್ದು ಇಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಮಂಡಳಿ ಏನು ಇದೆ ಅದು ಸ್ಟೇಟ್ ಎಜುಕೇಶನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಏನಿದೆ ಅದು ಮತ್ತೆ ಜಿಲ್ಲಾ ಡಿಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಗಳೇನಿವೆ ಎಲ್ಲಾನುಗಳು ಸೇರ್ಕೊಂಡು ಒಂದು ಬ್ಲಾಕ್ ರೀತಿ ಮಾಡಿಕೊಂಡು ಸೊ ಈ ಕಾರ್ಯಕ್ರಮನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಸೊ ನಾವು ನೆಕ್ಸ್ಟ್ ತಗೊಂಡ ಬನ್ನಿ ಪ್ರಧಾನಮಂತ್ರಿ ಇನ್ನೋವೇಟಿವ್ ಲರ್ನಿಂಗ್ ಪ್ರೋಗ್ರಾಮ್ ಧ್ರುವ ಅಂತಾನೆ ಕರಿತೀವಿ ಧ್ರುವ ಅಂತಂದ್ರೆ ಏನು ನವೀನ ಕಲಿಕೆ ಲರ್ನಿಂಗ್ ನ್ಯೂ ಲರ್ನಿಂಗ್ ಪ್ರೋಗ್ರಾಮ್ ಇದು ಸೊ ಏನು ಅಂದರೆ ಇದೊಂದು ಹದಿನಾಲ್ಕು ದಿನದ ಕಲಿಕೆಯ ಒಂದು ಕಾರ್ಯಕ್ರಮ ಧ್ರುವ ಅಂತಕ್ಕಂಥದ್ದು ಇದನ್ನು ಯಾರು ತರ್ತಾ ಇರೋದು ನಮ್ಮ ಇಸ್ರೋ ಬಾಹ್ಯ ಸಂಶೋಧನಾ ಸಂಸ್ಥೆ ನಮ್ಮ ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಸೊ ಇದು ಈ ಸ ಕಾರ್ಯಕ್ರಮನ ಹಮ್ನ ಮಿನಿಸ್ಟ್ರಿ ಆಫ್ ಎಚ್ ಆರ್ ಡಿ ಅಂಡ್ರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಈ ಕಾರ್ಯಕ್ರಮ ಮಾಡಿ ಪ್ರತಿ ವಿದ್ಯಾರ್ಥಿಗಳನ್ನು ಧ್ರುವತಾರ ಅಂತ ಕರಿತೀವಿ ಈ ಕಾರ್ಯಕ್ರಮ ಈಗ ಮೊದಲನೇ ಬ್ಯಾಚ್ನ ಮಾಡಿದೆ ಅಂದರೆ ಹದಿನಾಲ್ಕು ದಿನಗಳ ಕಾರ್ಯಕ್ರಮ ಇದು ಕಲಿಕೆ ಒಂದು ಲರ್ನಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ ಇಲ್ಲಿ ಏನಾಗುತ್ತೆ ಗೊತ್ತಾ ಅರುವತ್ತು ಜನ ವಿದ್ಯಾರ್ಥಿಗಳನ್ನು ಎ ಪ್ರಮುಖವಾಗಿ ಎರಡು ಒಂದು ಸಬ್ಜೆಕ್ಟ್ ಮೇಲೆ ಆರಿಸ್ಕೋತಾರೆ ಒಂದು ವಿಜ್ಞಾನ ಮತ್ತು ಇನ್ನೊಂದು ಕಲೆ ಈ ಕಲೆ ಮೇಲೆ ಮೂವತ್ತು ಜನ ಮೂವತ್ತು ಜನ ಆರಿಸ್ಕೊಂಡು ಒಂದು ಅರವತ್ತು ಮಂದಿನ ಆಯ್ಕೆ ಮಾಡ್ಕೋತಾರೆ ಈ ಅರವತ್ತು ಮಂದಿನ ಪ್ರವಾಸ ಏನು ಭಾರತದಲ್ಲಿ ಒಂದೊಂದಷ್ಟು ಜಾಗಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಾರೆ ಕೊನೆಗೆ ಅಲ್ಲಿರ್ತಕ್ಕಂಥ ಒಂದು ಇದ್ರ ಬಗ್ಗೆ ಟೀಚ್ ಮಾಡ್ತಾರೆ ಪ್ರಾಕ್ಟಿಕಲ್ ಟೀಚಿಂಗ್ ಕರ್ಕೊಂಡೋಗಿ ಪ್ರಾಕ್ಟಿಕಲ್ ಟೀಚ್ ಮಾಡ್ತಾರೆ ಆಮೇಲೆ ಡೆಲ್ಲಿಲಿ ಬಂದು ಉಳ್ಕೋತಾರೆ ಸೊ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಥಿಯರಟಿಕಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಇದೊಂದು ಅರವತ್ತು ಜನನ ಆಯ್ಕೆ ಮಾಡ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಒಂದು ವಿಜ್ಞಾನ ಮತ್ತು ಕಲ್ ಕಲೆ ಪ್ರದರ್ಶನ ಕಲೆಗಳ ಒಂದು ಸಬ್ಜೆಕ್ಟ್ ಆಧಾರಿತ ವಿದ್ಯಾರ್ಥಿಗಳನ್ನು ಮೂವತ್ ಮೂವತ್ತು ಜನ ಟೋಟಲ್ ಅರವತ್ತು ಜನ ಮಾಡ್ಕೊಳ್ತಕ್ಕಂಥದ್ದು ಸೊ ಇಲ್ಲಿ ಪ್ರತಿಭಾವಂತ ಮಕ್ಕಳ ಕೌಶಲ್ಯ ಮತ್ತು ಜ್ಞಾನವನ್ನು ಉತ್ಕೃಷ್ಟಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಈ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದು ಸೊ ಇದನ್ನು ಆಯ್ಕೆ ಮಾಡಿದಂಗೆ ಅಂದ್ರೆ ಪ್ರಖ್ಯಾತ ತಜ್ಞರು ವಿದ್ಯಾರ್ಥಿಗಳನ್ನು ಅವರ ಒಂದು ಸ್ಕಿಲ್ಸ್ ಆಧಾರದ ಮೇಲೆ ಆಯ್ಕೆ ಮಾಡ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮು ಯಾವ ಧ್ರುವ ಅಂತಕ್ಕಂಥದ್ದು ಯಾವ ವರ್ಗಲ್ಲಿ ಬರುತ್ತೆ ಇಸ್ರೋ ಆಯೋಜನೆ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಸಚಿವಾಲಯದ ಕೆಳಗಡೆ ಸೊ ನೆಕ್ಸ್ಟ್ ಬಂದರೆ ನೀಟ್ ನೀಟ್ ಅಂತಕ್ಕಂಥದ್ದು ಒಂದು ಸ್ಕೀಮ್ ವಾಟ್ ಈಸ್ ದಿಸ್ ನ್ಯಾಷನಲ್ ಎಜುಕೇಷನಲ್ ಅಲಯನ್ಸ್ ಫಾರ್ ಟಿ ಟೆಕ್ನಾಲಜಿ ಅಂತ ಕರಿತೀವಿ ನ್ಯಾಷನಲ್ ಎಜುಕೇಷನಲ್ ಅಲಯನ್ಸ್ ಫಾರ್ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನಕ್ಕಾಗಿ ರಾಷ್ಟ್ರೀಯ ಶೈಕ್ಷಣಿಕ ಒಕ್ಕೂಟ ಅಂತ ಸೊ ಇದ್ರ ಮೇನ್ ಕೆಲಸ ಏನಾಗುತ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಅಂತ ಕರಿತೀವಿ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ಈ ಬೇಸಿಸ್ ಮೇಲೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಯಾವುದು ಈ ನೀಟ್ನ ಒಂದು ಕೆಲಸ ಇದು ಎಮ್ ಮಾನವ ಅಂದರೆ ಮಾನವ ಸಂಪನ್ಮೂಲ ಸಚಿವಾಲಯದ ಕೆಳಗೆ ಬರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಅಂದರೆ ಏನು ಹೈ ಟೆಕ್ನಾಲಜಿಕಲ್ ಎಜುಕೇಶನ್ ಇದೆಯಲ್ಲ ಅದು ಒಂದು ರೀತಿ ಉತ್ತಮವಾಗಿರಬೇಕು ಈಗ ಒಂದಷ್ಟು ಈಗ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದ ತಕ್ಷಣ ತಗೊಳ್ಳೋರ್ನೆಲ್ಲ ಅವ್ರಿಗೆಲ್ಲ ಅಂತಲ್ಲ ಟ್ರೈನಿಂಗ್ ಕೊಟ್ಟೆ ಅವರು ಸ್ಟಾರ್ಟಿಂಗ್ ಫ್ರೆಶರ್ಸ್ನ ಮಾಡ್ತಕ್ಕಂಥದ್ದು ಸೊ ಆ ಟ್ರೈನಿಂಗ್ ಕೊಡುತ್ತಲ್ಲ ಆ ಕೆಲಸ ಏನು ಮಾಡುತ್ತೆ ನೀಟ್ ಮಾಡುತ್ತೆ ಈಗ ಯಾರೋ ಒಂದು ಯಾವುದೋ ಟೆಕ್ನಾಲಜಿ ಬಗ್ಗೆ ಓದಿರ್ತೀರ ಆಗಿ ಬಯೋಟೆಕ್ನಾಲಜಿ ಆಗಿರ್ಬೋದು ಸೊ ಈ ನೀಟ್ ಇರೋದು ಆರ್ಟಿಫಿಷಿಯಲ್ ಟೆಕ್ನಾಲಜಿ ಬಗ್ಗೆ ನಾವು ಉದಾಹರಣೆ ಅಷ್ಟೇ ಸೊ ಈ ರೀತಿ ಕೃತಕ ಬುದ್ಧಿ ಮತ್ತೆ ಏನಾರು ಆಗಿ ಅದರ ಒಂದು ಕೋರ್ಸ್ ಮಾಡಿರ್ತಾರೆ ಬಟ್ ಆ ಕೋರ್ಸ್ ಮಾಡಿದರೂ ಕೂಡ ಅವ್ರಿಗೆ ಆಗಿ ಏನು ವರ್ಕ್ ಮಾಡಿರಲ್ವಲ್ಲ ಮತ್ತು ಏನು ಇಂಪಾರ್ಟೆಂಟು ಹೆಂಗೆ ಯುಟಿಲೈಸ್ ಮಾಡಬೇಕು ಆ ಥಿಯರಿಟಿಕಲ್ ಕಲ್ತಿರೋದನ್ನ ಅನ್ನೋದನ್ನ ಈ ನೀಟ್ ಸಂಸ್ಥೆ ಮುಖಾಂತರ ತಂತ್ರಜ್ಞಾನದ ಮುಖಾಂತರ ಅದನ್ನು ಹೆಚ್ಚಿಗೆ ಅವ್ರಿಗೆ ಶಿಕ್ಷಣ ಹೆಚ್ಚು ಶಿಕ್ಷಣ ಕೊಡ್ತಕ್ಕಂಥದ್ದು ಸೊ ದಟ್ ಅವ್ರ ಕೆಲಸಕ್ಕೆ ಏನು ಬೇಕು ಸ್ಕಿಲ್ಸು ಅದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಇದು ಮುಖ್ಯವಾಗಿ ಈ ಕೃತಕ ಬುದ್ಧಿ ಮತ್ತೆ ಯಾವ ಇದಕ್ಕೋಸ್ಕರ ಇರತಕ್ಕಂಥ ಒಂದು ಸ್ಕೀಮು ಇಲ್ಲಿ ನಾವು ನೋಡೋದಾದರೆ ಒಂದು ಸೆಕೆಂಡ್ ಯಾ ಇಲ್ಲಿ ನಾವು ನೋಡೋದಾದರೆ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಇಲ್ಲಿ ಪ್ರಮುಖವಾಗಿ ಆ ಕೆಲಸ ಮಾಡಬೇಕು ಅಂದರೆ ಒಂದು ಪ್ರಮುಖವಾಗಿ ಏನು ಮಾಡಬೇಕು ಪ್ಲ್ಯಾಟ್ಫಾರ್ಮೇ ರಚನೆ ಮಾಡಬೇಕು ಅದನ್ನು ರಾಷ್ಟ್ರೀಯ ನೀಟ್ ಪ್ಲ್ಯಾಟ್ಫಾರ್ಮನ್ನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಎಚ್ ಆರ್ ಡಿ ಮಿನಿಸ್ಟ್ರಿ ಡೆವಲಪ್ ಮಾಡಿದೆ ಸೊ ಈ ಒಂದು ಪ್ಲಾಟ್ಫಾರ್ಮ್ ಏನಿದೆಯಲ್ಲ ಇದನ್ನ ಎಡೆಕ್ಟ್ ಅಂತಕ್ಕಂಥ ಎಡೆಕ್ಟ್ ಅಂದರೆ ಇ ಡಿ ಇ ಸಿ ಟಿ ಅಂದರೆ ಎಜುಕೇಷನ್ ಕಂಪನೀಸ್ ಅಂತ ಏನಿರ್ತದೆ ಎಜುಕೇಷನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ಸ್ ಇರ್ತವಲ್ಲ ಎಡೆಕ್ಟ್ ಅಂತ ಕಂಪನಿಗಳು ಸೊ ಅದಕ್ಕೆ ವಹಿಸಲಾಗುತ್ತೆ ಇವರು ಏನು ಮಾಡ್ತಾರೆ ಅಂದರೆ ಆ ಕೋರ್ಸ್ನ ಡೆವಲಪ್ ಮಾಡ್ತಾರೆ ಆ ಒಂದು ಪೋರ್ಟಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇರ್ತಕ್ಕಂಥ ಕೋರ್ಸ್ನ ಡೆವಲಪ್ ಮಾಡ್ತಾರೆ ಸೊ ಅದಕ್ಕೆ ಏನು ಫೀನ ಕೊಡಬೇಕು ಶುಲ್ಕ ಅದನ್ನು ಆ ಒಂದು ಎಜೆಕ್ಟ್ ಕಂಪ್ನಿಗಳು ತಾವೇ ನಿರ್ಧರಿಸ್ಬೋದು ಮುಕ್ತವಾಗಿ ನಿರ್ಧರಿಸ್ಬೋದು ಅದಕ್ಕೇನು ಈ ಒಂದು ಮಿನಿಸ್ಟ್ರಿ ಅಡ್ಡಗಾಲಾಗಲ್ಲ ಸೊ ಇಲ್ಲಿ ಏನಾಗುತ್ತೆ ಈ ಪೋರ್ಟಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನು ಬೇಕು ಎಲ್ಲ ಒದಗಿಸ್ಕೊಡುತ್ತೆ ಇದಕ್ಕೆ ನಾವು ಯಾರಿಗೆ ಫುಲ್ ಪ್ರೋಗ್ರಾಮ್ ಬೇಕು ಅವರು ಇದಕ್ಕೆ ಆನ್ಲೈನಲ್ಲಿ ಅಂದರೆ ರಿಜಿಸ್ಟರ್ ಆಗಿ ತಗೋಬಹುದು ಕೋರ್ಸ್ನ ಇಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಉಚಿತ ಕೂಪನ್ಗಳು ಕೂಡ ಕೊಡ್ತಾರೆ ಅಂದರೆ ಎಂಥವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇದು ಎ ಐ ಸಿ ಟಿ ಅನುಷ್ಠಾನಗೊಳಿಸ್ತಕ್ಕಂಥ ಏಜೆನ್ಸಿ ಈ ಏಜೆನ್ಸಿ ಇದೆಯಲ್ಲ ಈ ಪ್ಲಾಟ್ಫಾರ್ಮ್ ಡೆವಲಪ್ ಮಾಡುತ್ತಲ್ಲ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಡಿಗಡೆ ಅಳಿಗಡೆ ಎ ಐ ಸಿ ಟಿ ಇ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನ ಅನುಷ್ಠಾನಗೊಳಿಸ್ತಾರೆ ವಾಟ್ ಈಸ್ ಎ ಐ ಸಿ ಟಿ ಇ ಫುಲ್ ಫಾರ್ಮ್ ದಯವಿಟ್ಟು ತಿಳಿಸಿ ಇದು ಟೆಕ್ನಾಲಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಅದರ ಬಗ್ಗೆ ನೋಡ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಯೂನಿವರ್ಸಿಟಿ ಅದರ ಫುಲ್ ಫಾರ್ಮ್ ಏನು ಎ ಐ ಸಿ ಟಿ ಇ ಅನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಬನ್ನಿ ನೆಕ್ಸ್ಟು ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ ಅರಯ್ಯ ಅರಯಾ ಅಂತ ಕರಿಬೋದು ಅರಿಯ ಅಂತ ಕರಿಬೋದು ಎ ಆರ್ ಐ ಐ ಎ ಅಂದರೆ ನಾವೀನ್ಯತೆ ಸಾಧನೆಗಳ ಕುರಿತ ಸಂಸ್ಥೆಗಳ ಅಟಲ್ ಶ್ರೇಯಾಂಕ ಅಂತ ಕರಿಬೋದು ಒಂದು ಒಂದು ರ್ಯಾಂಕಿಂಗ್ ಸಿಸ್ಟಮ್ ಅವ್ರು ಹೇಗೆ ಇನ್ನೋವೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಅಚೀವ್ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಗಳು ಅದಕ್ಕೊಂದಷ್ಟು ರ್ಯಾಂಕ್ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಇದು ಸೊ ಏನಿದು ಅಂತ ನೋಡೋದಾದ್ರೆ ಈಗ ನಮ್ಮ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳೇನಿದೆ ಅದಕ್ಕೊಂದು ಶ್ರೇಣೀಕೃತ ಅಂದರೆ ಅದಕ್ಕೊಂದು ರ್ಯಾಂಕಿಂಗ್ ಸಿಸ್ಟಮ್ ಕೊಡ್ತಕ್ಕಂಥದ್ನ ಅರಿಯ ಅಂತ ಕರಿತೀವಿ ಇದು ಯಾವುದ್ರ ಮೇಲೆ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಉದ್ದೇಶ ಏನು ಮೂಲ ಉದ್ದೇಶ ಏನು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ರಿಸರ್ಚ್ ಡೆವಲಪ್ ಬೇಕು ಇನ್ನೋವೇಟಿವ್ ಬೇಕು ಆ ಕೆಲಸಗಳನ್ನ ನಮ್ಮ ಸಂಸ್ಥೆಗಳು ಮಾಡ್ತಾ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಸೊ ಅದು ಎಷ್ಟು ಮಟ್ಟಿಗೆ ತೊಗೊಂಡು ಹೋಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟಿಗೆ ನಮ್ಮ ಸ್ಕಿಲ್ಸ್ನ ಯಾವ ಮಟ್ಟಿಗೆ ಅದು ಸಂಸ್ಥೆ ಬೆಳೆಸ್ತಾ ಇದೆ ಅಂತಕ್ಕಂಥದ್ರ ಮೇಲೆ ಕೊಡ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಐದು ಇಂಡಿಕೇಟರ್ಸ್ ಇದೆ ಆ ಏನೇನು ಇಂಡಿಕೇಟರ್ಸ್ ಅಂದರೆ ಸೂಚ್ಯಾಂಕಗಳು ಅಥವಾ ನಿಯತಾಂಕಗಳು ಅಂತ ಹೇಳ್ಕೊಳ್ತಾ ಇರ್ತಾ ಇರ್ತೀವಿ ಸೊ ಇದ್ರ ಮೇಲೆ ಆ ಸಂಸ್ಥೆಗಳಿಗೆ ರ್ಯಾಂಕ್ ಕೊಡ್ತಕ್ಕಂಥದ್ದು ಅದನ್ನ ಅರಿಯಾ ಅಂತ ಕರಿ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ ಅವರು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಸ್ ಬೇಸಿಸ್ ಮೇಲೆ ಮಾಡೋದು ಆ ಹೆಂಗೆ ಕ್ಯಾಂಡಿಡ್ತಾರೆ ಅಚೀವ್ಮೆಂಟ್ ಮಾಡಿದಾರೋ ಇಲ್ವೋ ಅಂತಕ್ಕಂಥ ಇಂಡಿಕೇಟರ್ಸ್ ಯಾವುದು ಅಂದ್ರೆ ಇದು ಅಂದ್ರೆ ಒಂದು ಇನ್ನೋವೇಷನ್ ಮತ್ತೆ ಎಂಟ್ರಪ್ರಿನರ್ಶಿಪ್ ಉದ್ಯಮಶೀಲತೆಗೆ ಬೆಳವಣಿಗೆಗೋಸ್ಕರ ಆ ಸಂಸ್ಥೆಗಳು ಏನೇನು ಕೈಗೊಂಡಿದ್ದೀವಿ ಅಂದ್ರೆ ಅದಕ್ಕೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದೆ ಆದ್ರೆ ಅದೇ ಅಷ್ಟು ಬರ್ತಾ ಇದೆ ಆ ಸಂಸ್ಥೆ ಬಜೆಟ್ ನಲ್ಲಿ ಅಂತ ಹೇಳಿ ಮತ್ತೆ ಮುಂಗಡ ಕೇಂದ್ರಗಳ ಸೌಲಭ್ಯಗಳು ಮತ್ತು ಉದ್ಯಮಶೀಲತಾ ಬೆಂಬಲ ವ್ಯವಸ್ಥೆಗೆ ಪ್ರವೇಶವನ್ನು ಸುಗಮಗೊಳಿಸುವುದು ಮತ್ತೆ ಆ ಸಂಸ್ಥೆಗಳಲ್ಲಿ ಪ್ರವೇಶ ಇದೆಯಲ್ಲ ನಾವೇನು ಜಾಯ್ನ್ ಆಗ್ತೀವಲ್ಲ ಹೋಗಿ ಆ ಸಂಸ್ಥೆಗೆ ನಾವೇನು ಹೋಗ್ತೀವೋ ಅದಕ್ಕೆ ಹೆಂಗೆ ಈಸಿ ಇರಬೇಕು ಮತ್ತೆ ಎಷ್ಟು ಈಸಿಯಾಗಿ ಆ ಒಂದು ಎಂಟರ್ಪ್ರನಶಿಪ್ ಬೆಳೀತಾ ಇದೆ ಅಂತಕ್ಕಂಥದ್ರ ಮೇಲೆ ಮತ್ತೆ ಅಲ್ಲಿ ಕೊಡ್ತಕ್ಕಂಥ ಟೆಕ್ನಾಲಜಿ ಮೇಲೆ ಎಂಥ ಉದ್ಯಮಶೀಲತೆಗೆ ಐಡಿಯಾ ಕೊಡ್ತಾ ಇದೆ ಸೊ ಇದೆಲ್ಲ ಏನಾಗುತ್ತೆ ಗೊತ್ತಾ ಸೊ ವೆರಿ ಇಂಪಾರ್ಟೆಂಟ್ ಈಗಿನ ಒಂದು ಸ್ಪರ್ಧಾತ್ಮಕತ ಯುಗದಲ್ಲಿ ನಾವು ಬೇರೆ ರಾಷ್ಟ್ರಗಳ ಜೊತೆ ನಮ್ಮ ಸಂಸ್ಥೆಗಳು ಮುಂದೆ ಬರಬೇಕಂದ್ರೆ ಜೊತೆಗೆ ನಮ್ಮ ಸ್ಕಿಲ್ಸ್ ಏನು ಔಟ್ಪುಟ್ ಬರ್ತಾರೆ ಹೊರಗಡೆಯಿಂದ ಏನು ಡಿಗ್ರಿ ತಗೊಂಡು ಅವ್ರಿಗೆ ಸ್ಕಿಲ್ಸು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಕಾಂಪಿಟೇಟಿವ್ ಆಗಿರಬೇಕು ಆ ರೀತಿ ಐಡಿಯಾಗಳು ಮತ್ತು ಆ ರೀತಿ ಒಂದು ಎಂಟ್ರಪ್ರನಶಿಪ್ ಬೇಸಿಸ್ ಮೇಲೆ ಅವ್ರ ಉದ್ಯಮ ಸೃಷ್ಟಿ ಮಾಡ್ಕೊಳ್ಳೋ ಒಂದು ಬೇಸಿಸ್ ರೀತಿ ಶಿಕ್ಷಣ ಕೊಡಬೇಕು ಸೊ ಇದ್ರ ಒಂದು ಬೋಧನೆ ಮತ್ತು ಕಲಿಕೆ ಹೆಂಗಿದೆ ಅಂತಕ್ಕಂಥದ್ರ ಮೇಲೆ ಮತ್ತೆ ಆ ಒಂದು ಸಂಸ್ಥೆಯ ಆಡಳಿತದ ಯಾವ ರೀತಿ ಇದೆ ಯಾವ ರೀತಿ ಒಂದು ಇನ್ನೋವೇಟಿವ್ ಆಗಿದೆ ಅನ್ನೋ ಇದ್ರ ಮೇಲೆ ರ್ಯಾಂಕಿಂಗ್ ಕೊಡ್ತಕ್ಕಂಥದ್ದು ಓಕೆ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಇಂಪ್ರಿಂಟ್ ಅಂತಕ್ಕಂಥದ್ದು ಮುದ್ರಿಸುವಂತ ಇದನ್ನ ಹೇಳ್ಬೋದು ಬಟ್ ಮುದ್ರಿಸುವಂತ ಹೇಳೋಕ್ಕಾಗಲ್ಲ ಇದು ಇಂಪ್ರಿಂಟ್ ಅಂದರೆ ಕಂಪ್ಲೀಟ್ ಫುಲ್ ಫಾರ್ಮ್ ಅಂದರೆ ಏನು ನೋಡಿ ಐ ಎಮ್ ಪಿ ಅಂದ್ರೆ ಏನು ಗೊತ್ತಾ ಇಂಪ್ಯಾಕ್ಟಿಂಗ್ ಆರ್ ಅಂದರೆ ರಿಸರ್ಚ್ ಐ ಅಂದರೆ ಇನ್ನೋವೇಶನ್ ಆ್ಯಂಡ್ ಎನ್ ಅಂದರೆ ಆ್ಯಂಡ್ ಟಿ ಅಂದರೆ ಟೆಕ್ನಾಲಜಿ ಇದನ್ನ ಇಂಪ್ರಿಂಟ್ ಅಂತ ಕರಿತೀವಿ ಅಂದ್ರೆ ಇಂಪ್ಯಾಕ್ಟಿಂಗ್ ರಿಸರ್ಚ್ ಇನ್ನೋವೇಶನ್ ಅಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ಇದೇನು ಅಂತಂದ್ರೆ ಇದು ಮಾನವ ಸಚಿವಾಲಯದ ಅಭಿವೃದ್ಧಿ ಸಚಿವಾಲಯದ ಕೆಳಗೆ ಇರತಕ್ಕ ಒಂದು ಐ ಐ ಟಿ ಡೆಲ್ಲಿಯ ಅಲ್ಲಿರ್ತಕ್ಕಂಥ ಒಂದು ಪ್ರದರ್ಶನದಲ್ಲಿ ಇದನ್ನ ಮಾಡಿದ್ರು ಏನು ಟೆಕ್ ಐ ಐ ಟಿ ಡೆಲ್ಲಿ ಏನಿದೆ ಐ ಐ ಟಿ ಡೆಲ್ಲಿ ಇಲ್ಲಿ ಒಂದು ಟೆಕ್ ಎಕ್ಸ್ ಅಂತಕ್ಕಂಥ ಒಂದು ತಂತ್ರಜ್ಞಾನ ಪ್ರದರ್ಶನ ಇ ಟಿಇಎಕ್ಸ್ ಅಂತಕ್ಕಂಥದ್ದು ಟೆಕ್ ಎಕ್ಸ್ ಅಂತಕ್ಕಂಥದ್ದು ಸೊ ಈ ಟೆಕ್ ಎಕ್ಸ್ ಅಂತ ಒಂದು ಏನೋ ಎಕ್ಸಿಬಿಷನ್ ಇತ್ತು ಅಲ್ಲಿ ಇದ್ರ ಬಗ್ಗೆ ಪ್ರದರ್ಶನಕ್ಕೆ ಇಡಲಾಗಿತ್ತು ವಾಟ್ ಇಸ್ ದಿಸ್ ಇದು ಇಂಪ್ರಿಂಟ್ ಎಕ್ ಅಂತ ಏನು ಹೇಳಿದ್ವಿ ಇದು ಎರಡು ಮುಖ್ಯವಾಗಿರ್ತಕ್ಕಂಥ ಒಂದು ಆ ಯೋಜನೆಯಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಇದು ಏನು ಅಂದರೆ ಆ ಯೋಜನೆ ಅಂದರೆ ಉಚತಾರ ಆವಿಷ್ಕಾರ ಯೋಜನೆ ಯಾ ಅಡಿಯಲ್ಲಿ ಮತ್ತೆ ಇನ್ನೊಂದನ್ನು ಇಂಪ್ರಿಂಟ್ ಅಂತ ಹೇಳಲ್ವಾ ಇದರ ಒಂದು ಅಡಿಯಲ್ಲಿ ಈ ತಂತ್ರಜ್ಞಾನದ ಪ್ರದರ್ಶನಕ್ಕೆ ಇಡಲಾಗಿತ್ತು ಅದಕ್ಕಿಂತ ಮುಂಚೆ ನಾವು ವಾಟ್ ಇಸ್ ಇಂಪ್ರಿಂಟ್ ಅಂತ ತಿಳ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ಸೊ ಇಂಪ್ರಿಂಟ್ ಇಂಡಿಯಾ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇದೊಂದು ಪ್ಯಾನ್ ಐ ಐ ಟಿ ಮತ್ತು ಐ ಎಸ್ ಸಿ ಜಂಟಿ ಸಹಯೋಗದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಪ್ಯಾನ್ ಅಂದ್ರೆ ಏನು ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಐ ಐ ಟಿ ಸಂಸ್ಥೆಗಳು ಮತ್ತೆ ಐ ಐ ಎಸ್ ಸಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಆ ಸಂಸ್ಥೆಗಳ ಸಹ ಸಹಯೋಗದೊಂದಿಗೆ ಈ ಒಂದು ಉಪಕ್ರಮನ ಡೆವಲಪ್ ಮಾಡ್ತಾ ಇರೋದು ಈ ಒಂದು ಇನಿಷಿಯೇಟಿವ್ನ ಇದೇನು ಮಾಡುತ್ತೆ ನಮ್ಮ ಸಮಾಜಕ್ಕೆ ಏನು ಸಂಶೋಧನೆ ಮಾಡಬೇಕು ಯಾವ ಮೇಲೆ ಮಾಡಬೇಕು ಈಗಿನ ಪರಿಸ್ಥಿತಿ ಹೆಂಗಿದೆ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಎಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜೀವನ ಮಟ್ಟದ ಆಧಾರಿತ ಅಂದರೆ ಹೆಂಗೆ ಜೀವನ ಮಟ್ಟ ನಡೀತಾ ಇದೆ ಅವರು ಒಂದು ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಹೆಂಗೆ ಮುಂದೆ ಬರಬೇಕು ಅದಕ್ಕೆ ಏನೇನು ಸಂಶೋಧನೆ ಮಾಡಬೇಕು ವಾಟ್ ಈಸ್ ರಿಸರ್ಚ್ ಏನು ಇನ್ನೋವೇಟಿವ್ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ನೀಲಿ ಲಕ್ಷಣ ಅಭಿವೃದ್ಧಿಪಡಿಸಿದೆ ಈ ಇಂಪ್ರಿಂಟ್ ಅಂತಕ್ಕಂಥದ್ದು ನಕ್ಷೆ ಬ್ಲೂ ಪ್ರಿಂಟ ಮಾಡಿ ಮಾಡಿರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಹತ್ತು ತಂತ್ರಜ್ಞಾನ ಡೊಮೈನ್ ಮುಖಾಂತರ ಮಾಡ್ತಾ ಇರತಕ್ಕಂಥಕ್ಕಂಥದ್ದು ಇಲ್ಲಿ ಏನೇನು ಯಾವ ಯಾವ ಒಂದು ಕ್ಷೇತ್ರದ ಮೇಲೆ ಅದು ಕಣ್ಣಾಡ್ಸುತ್ತೆ ಅಂದ್ರೆ ಆರೋಗ್ಯ ರಕ್ಷಣೆ ಶಕ್ತಿ ಸುಸ್ಥಿರ ಆವಸ್ಥಾನ ನೋಡಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಕ್ತಿ ಬೇಕು ಎನರ್ಜಿ ರಕ್ಷಣೆ ಇರಬೇಕು ಆರೋಗ್ಯ ಇರಬೇಕು ಸುಸ್ಥಿರ ಡೆವಲಪ್ಮೆಂಟ್ ಅದು ಅಂದ್ರೆ ನಮ್ಮ ಒಂದು ಆವಾಸ ಸ್ಥಾನ ಏನಿದೆ ಅದು ಸುಸ್ಥಿರವಾಗಿರಬೇಕು ತಂತ್ರಜ್ಞಾನ ಅದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ತಂತ್ರಜ್ಞಾನ ಆಗಿರ್ಬೋದು ಬೇರೆ ತಂತ್ರಜ್ಞಾನ ಆಗಿರ್ಬೋದು ಸೊ ಇದನ್ನೆಲ್ಲ ಮಾಡಿಕೊಂಡು ಒಂದು ಇಂಜಿನಿಯರಿಂಗ್ ಥಿಂಗ್ಸ್ನ ಡೆವಲಪ್ ಮಾಡಿ ಒಂದು ನಿರೀರಕ್ಷಣೆ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಈ ಒಂದು ಪ್ರದೇಶನ ಮುಂದೆ ತರಬೇಕು ಹೆಂಗೆ ತರಬೇಕು ಆ ಪ್ರದೇಶದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಯಂತ್ರಾಂಶ ಆಗಿರ್ಬೋದು ಸಂಪನ್ಮೂಲ ಮತ್ತು ನದಿ ವ್ಯವಸ್ಥೆ ಆಗಿರ್ಬೋದು ಸುಧಾರಿತ ವಸ್ತುಗಳಾಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಉತ್ಪಾದನೆ ಭದ್ರತೆ ಸೊ ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ಜೊತೆಗೆ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಸೊ ಅಂದರೆ ಗ್ರಾಮೀಣ ನಗರ ಎಲ್ಲ ಪ್ರದೇಶಗಳಲ್ಲಿ ಇದನ್ನ ಕೈಗೊಂಡೇನ್ ಮಾಡಬೇಕು ಅದಕ್ಕೆ ಪರಿಹಾರ ಒದಗಿಸ್ಕೊಳ್ಳೋದು ಟೆಕ್ನಾಲಜಿ ಮುಖಾಂತರ ಸೊ ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಇಂಪ್ರಿಂಟ್ನ ಒಂದು ಮುಖ್ಯ ಉದ್ದೇಶ ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು ಈ ನೋಡಿ ಎರಡು ಸಾವಿರದ ಹದಿನೈದರ ನವೆಂಬರ್ನಲ್ಲಿ ಇಂಪ್ರಿಂಟ್ ಯೋಜನೆ ಪ್ರಾರಂಭಿಸಲಾಯಿತು ಸೊ ಕ್ಲಿಯರ್ ಮಾಡ್ತೀನಿ ನೋಡಿ ಇಲ್ಲಿದೆ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನ ಮಾಡುದು ಇದು ಬೇಸಿಕ್ ಥಿಂಗ್ ಇಂಪ್ರಿಂಟ್ ಮುಖ್ಯವಾಗಿರ್ತಕ್ಕಂಥ ತಿಂಗ್ ಇದು ಸೊ ಅದನ್ನ ಹೆಂಗ್ ಮಾಡ್ತೀವಿ ಅಂತ ಬ್ಲೂ ಪ್ರಿಂಟ್ ಈ ಎಕ್ಸಿಬಿಷನ್ ಅಲ್ಲಿ ಟೆಕ್ ಎಕ್ಸ್ ಅಂತಕ್ಕಂಥ ಎಕ್ಸಿಬಿಷನ್ ಅಲ್ಲಿ ಇಟ್ಟಿ ಇಟ್ಟಿದ್ರು ಸೊ ಈ ಯೋಜನೆ ಅಡಿ ಈಗ ನಾವು ಏನು ಹೇಳಿದ್ವಿ ಒಂದು ಇಂಪ್ರಿಂಟ್ ಅನ್ನೋದ್ರ ಬಗ್ಗೆ ನೋಡಿದ್ವಿ ಇನ್ನೊಂದು ಉಚಿತತಾ ಆವಿಷ್ಕಾರ ಯೋಜನೆ ಕೂಡ ಇದನ್ನ ಉತ್ಪನ್ನಗಳನ್ನ ಮಾಡ್ತಾ ಇದೆ ಸೊ ಅದ್ರ ಬಗ್ಗೆನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ವಾಟ್ ಈಸ್ ಉಚಿತಾರ್ ಆವಿಷ್ಕಾರ ಯೋಜನೆ ಅಂದ್ರೇನು ಅಂದ್ರೆ ಇಲ್ಲಿ ಈ ಒಂದು ಯೋಜನೆ ಅಕ್ಟೋಬರ್ ಆರು ಎರಡು ಸಾವಿರದ ಹದಿನೈದರಂದು ಘೋಷಣೆ ಮಾಡಿರ್ತಕ್ಕಂಥ ಇದು ಇನ್ನೋವೇಟಿವ್ ಅಂದ್ರೆ ಅಂದರೆ ನಾವಿನ್ಯತೆ ಸ್ಪರ್ಧಾತ್ಮಕ ನಾವಿನ್ಯತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಬೇಸಿಸ್ನ ಉದ್ದೇ ಉತ್ತೇಜಿಸಕ್ಕೆ ಈ ಉಚ್ಚತಾರ ಉಚ್ಚತಾರ ಅಂತ ನಾವು ಕರೆಯೋದ ಉಚ್ಚತಾರ ಅಂದ್ರೆ ಇನ್ನೋವೇಶನ್ ಅಂತ ಅರ್ಥ ಒಂದು ಇನ್ನೋವೇಶನ್ ಮೇಲೆ ಮಾಡ್ತಕ್ಕಂಥದ್ದು ಸೊ ನಮ್ಮ ಉತ್ಪಾದನೆ ಹೆಂಗಿರಬೇಕು ಅಂದರೆ ಸ್ಪರ್ಧಾತ್ಮಕವಾಗಿರಬೇಕು ಬೇರೆ ಒಂದು ರಾಷ್ಟ್ರಗಳ ಜೊತೆ ಸ್ಪರ್ಧಾತ್ಮಕವಾಗಿರಬೇಕು ಸೊ ಉತ್ಪಾದನೆ ಅಂದ ತಕ್ಷಣ ಹೇಗೆ ಕೈಗಾರಿಕೆಗಳು ಅಂತ ಬರುತ್ತೆ ಹಾಗಾದರೆ ಯೋಜನೆಗೆ ಹಣ ಸಹಾಯ ಮಾಡಬೇಕಲ್ಲ ಆ ಒಂದು ಉತ್ಪಾದನೆಗಳನ್ನು ಸ್ಪರ್ಧಾತ್ಮಕತೆಗಳನ್ನು ಹೆಚ್ಚಿಸಲಿಕ್ಕೆ ನಮ್ಮ ಉತ್ಪಾದನೆ ಒಂದು ಕಾಂಪಿಟೇಟಿವ್ ಆಗಿ ಜಾಗತಿಕವಾಗಿ ಇರಬೇಕು ಅಂತಂದರೆ ಅದಕ್ಕೆ ಐವತ್ತು ಇಪ್ಪತ್ತೈದು ಇಪ್ಪತ್ತೈದು ಮಾದರಿ ಅನುಪಾತವನ್ನು ದುಡ್ಡು ಕೊಡ್ತಾರೆ ಯಾರು ಐವತ್ತು ಪರ್ಸೆಂಟ್ ಕೊಡ್ತಾರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಜೊತೆಗೆ ಈ ಒಂದು ಏನು ನಾವೀನ್ಯತೆಗೆ ಏನು ಬೇಕು ಸ್ಕಿಲ್ಸ್ನ ಡೆವಲಪ್ ಮಾಡಬೇಕಲ್ಲ ಅದಕ್ಕೆ ಮಿನಿಸ್ಟ್ರಿ ಆಫ್ ಎಚ್ ಆರ್ ಡಿ ಅಂದರೆ ಮಾನವ ಸಂಪನ್ಮೂಲ ಸಭ್ಯಾಲಯ ಮಾಡ್ತಾ ಒಂದು ಜಂಟಿ ಸಹಯೋಗ ಸೊ ಇದ್ರ ಜೊತೆಗೆ ಈಗ ಯಾವ ಕೈಗಾರಿಕಾ ಸಚಿವಾಲಯ ಬರುತ್ತಾ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯ ಬರುತ್ತಾ ಯಾವ್ದು ಬರುತ್ತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬರುತ್ತಾ ಸೊ ಆ ಸಂಸ್ಥೆಗಳು ಯಾವ್ದು ಬರುತ್ತೆ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕಾಗುತ್ತೆ ಜೊತೆಗೆ ಈ ಒಂದು ಉತ್ಪಾದನೆ ಯಾರು ಮಾಡ್ತಾರೆ ಯಾವ ಕೈಗಾರಿಕೆ ಮಾಡ್ತದೆ ಯಾವ ಕಂಪ್ನಿ ಮಾಡುತ್ತೆ ಯಾವ್ದಾರು ಉತ್ಪಾದನೆ ಆಗುತ್ತೆ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು ಅದು ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಬೇರೆ ಕೈಗಾರಿಕಾ ಉತ್ಪಾದನೆ ಆಗ್ಬೋದು ಯಾವುದೇ ಆಗಿರ್ಬೋದು ಆ ಕೈಗಾರಿಕೆ ಇಪ್ಪತ್ತೈದು ಪರ್ಸೆಂಟ್ ಹಾಕ್ಬೇಕಾಗತ್ತೆ ಸೊ ಈ ರೀತಿ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮುಖಾಂತರ ಒಳ್ಳೆ ಪ್ರಾಡಕ್ಟ್ನ ತರ್ತಕ್ಕಂಥದ್ದು ಒಂದು ಶಿಕ್ಷಣದ ಮುಖಾಂತರ ಇನ್ನೊಂದು ಬೇರೆ ಸಚಿವಾಲಯಗಳು ಅದಕ್ಕೆ ಏನು ಬೇಕೋ ಅದನ್ನು ಸ್ಕಿಲ್ಸ್ ಕೊಡ್ತಕ್ಕಂಥ ಮುಖಾಂತರ ಮತ್ತೆ ಅದನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೈಗಾರಿಕೆಗಳ ಮುಖಾಂತರ ಏನು ಮಾಡಿದ್ನೇ ಉಚ್ಚತ ಆವಿಷ್ಕಾರ ಯೋಜನೆ ಅಂತ ಕರಿತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ನೆಕ್ಸ್ಟು ಸ್ಕೀಮ್ ಫಾರ್ ಟ್ರಾನ್ಸ್ ಡಿಸಿಪ್ಲಿನರಿ ರಿಸರ್ಚ್ ಫಾರ್ ಇಂಡಿಯಾಸ್ ಡೆವಲಪಿಂಗ್ ಎಕಾನಮಿ ಸೊ ಇದು ಕೂಡ ಒಂದು ರೀತಿ ಸ್ಟ್ರೈಡ್ ಅಂತ ಕರಿತೀವಿ ವಾಟ್ ಈಸ್ ದಿಸ್ ಸ್ಟ್ರೈಡ್ ಸೊ ಈ ಟ್ರೈಡ್ ಕಂತಿದೆಯಲ್ಲ ಈ ಸ್ಕೀಮಲ್ಲಿ ಸ್ಕೀಮ್ ಫಾರ್ ಟ್ರಾನ್ಸ್ ಡಿಸಿಪ್ಲಿನರಿ ರಿಸರ್ಚ್ ಫಾರ್ ಇಂಡಿಯಾಸ್ ಡೆವಲಪಿಂಗ್ ಎಕಾನಮಿ ಅಂತ ಕರಿತೀವಿ ನೋಡಿ ಟ್ರಾನ್ಸ್ ಡಿಸಿಪ್ಲಿನರಿ ರಿಸರ್ಚ್ ಫಾರ್ ಇಂಡಿಯಾಸ್ ಡೆವಲಪಿಂಗ್ ಅಂದ್ರೆ ಏನು ಸಿ ನಮ್ಮ ಒಂದು ರಾಷ್ಟ್ರ ಜಾಗತಿಕವಾಗಿ ಆರ್ಥಿಕವಾಗಿ ಬೆಳಿಬೇಕಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು ರಿಸರ್ಚ್ಗಳಾಗಿರ್ಬೋದು ನಡಿಬೇಕಾಗುತ್ತೆ ಸೊ ಈ ಸ್ಕೀಮು ಅಂಥ ಒಂದು ರಿಸರ್ಚ್ಗೆ ಸಂಶೋಧನೆಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು ಅಂದರೆ ಭಾರತದ ಅಭಿವೃದ್ಧಿಶೀಲ ಆರ್ಥಿಕತೆಗಾಗಿ ಏನು ಸಂಶೋಧನೆ ಮಾಡಬೇಕು ಸೊ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಸೊ ದಟ್ ಇದು ಯು ಜಿ ಸಿ ಘೋಷಿಸ್ತಿರ್ತಕ್ಕಂಥದ್ದು ಯುನಿಟೆಡ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಸೊ ಈಗ ನೋಡಿ ಜಾಗತಿಕವಾಗಿ ಏನು ಬೆಳಿಬೇಕು ನಾವು ಆರ್ಥಿಕವಾಗಿ ಅದಕ್ಕೆ ಏನು ಸ್ಕಿಲ್ಸ್ ಬೇಕಲ್ಲ ಕೌಶಲ್ಯತೆ ಬೇಕಲ್ಲ ಅದು ಈ ನಮ್ಮ ಯೂನಿವರ್ಸಿಟಿ ಮುಖಾಂತರ ನಮ್ಮ ಸಂಸ್ಥೆಗಳ ಮುಖಾಂತರ ಕೊಡಿಸ್ತಕ್ಕಂಥದ್ದು ಈ ಸ್ಕೀಮ್ನ ಮುಖ್ಯ ಉದ್ದೇಶ ಏನು ಈ ಸ್ಕೀಮ್ನ ಪ್ರಮುಖ ಲಕ್ಷಣ ಅಂತ ನೋಡೋದಾದರೆ ನಮ್ಮ ನೋಡಿ ಇಲ್ಲಿ ಭಾರತದಲ್ಲಿ ಆರ್ಥಿಕ ಸಂಶೋಧನಾ ಸಾಂಸ್ಕೃತಿಕತೆನೆ ಹೆಚ್ಚಕ್ಕಂಥದ್ದು ಆರ್ಥಿಕ ಸಂಶೋಧನಾ ಸಾಂಸ್ಕೃತಿಕತೆ ಆರ್ಥಿಕತೆಯ ಸಂಶೋಧನೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಇಲ್ಲಿ ರಾಷ್ಟ್ರೀಯವಾಗಿ ನಮಗೆ ಸ್ಥಳೀಯವಾಗಿ ಮಹತ್ವ ಇರಬೇಕು ರಾಷ್ಟ್ರೀಯವಾಗಿ ಮಹತ್ವ ಇರಬೇಕು ಜಾಗತಿಕವಾಗಿ ಮಹತ್ವ ಇರಬೇಕು ಸೊ ಅದನ್ನ ಬೆಳವಣಿಗೆ ಮಾಡ್ತಕ್ಕಂಥದ್ದು ಸಂಶೋಧನೆ ಮಾಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಅದನ್ನ ಶಾರ್ಟ್ ಆಗಿ ಸ್ಟ್ರೈಡ್ ಅಂತ ಕರಿತೀವಿ ಇದು ಸಾರ್ವಜನಿಕವಾಗಿ ಒಳಿತಾಗಿರ್ಬೇಕು ನಾಗರಿಕ ಸಮಾಜ ಬಲಪಡಿಸಬೇಕು ಹೊಸ ಹೊಸ ಆಲೋಚನೆ ಪರಿಕಲ್ಪನೆಗಳಿಗೆ ಇದು ದಾರಿ ಮಾಡಿಕೊಡ್ತಕ್ಕಂಥದ್ದು ಅಭಿವೃದ್ಧಿಗೆ ಮಾಡ್ತಕ್ಕಂಥದ್ದು ಈ ಸ್ಟೆಂಟ್ ನ ಬೆಂಬಲಿಸ್ತಕ್ಕಂಥ ಒಂದು ಉದ್ದೇಶ ಸೊ ಇಲ್ಲಿ ನಾವು ನೋಡೋದಾದ್ರೆ ಇದರ ಉದ್ದೇಶಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈಗ ಏನು ನಾವು ಆರ್ಥಿಕತೆಗೆ ಮುಂದೆ ಬರಬೇಕು ಅಂದ್ರೆ ಅದಕ್ಕೆ ಯುವ ಪ್ರತಿಭೆಗಳು ಈಗಿನ ಪ್ರತಿಭೆಗಳೇ ಗುರುತಿಸಿ ಅಂದ್ರೆ ಯಾರು ತುಂಬಾ ಆ ಒಂದು ಇಂಟ್ರೆಸ್ಟ್ ಇರುತ್ತೆ ಆ ಈ ಒಂದು ಫೀಲ್ಡ್ ಮೇಲೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಏನೇನು ಸಂಶೋಧನೆ ರೀಸರ್ಚ್ ಏನೇನು ಬೇಕು ಸೊ ಅದಕ್ಕೆಲ್ಲ ಬಲಪಡಿಸಿ ಅವ್ರಿಗೆ ಸಾಮರ್ಥ್ಯ ನೆಚ್ಚಕ್ಕೆ ಏನೇನು ಬೇಕು ಇನ್ನೋವೇಟಿವ್ ಐಡಿಯಾಸ್ ಕೊಡೋಕೆ ಏನೇನು ಬೇಕು ಸೊ ಇದೆಲ್ಲ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಇದು ಸೊ ಇಲ್ಲಿ ಹ್ಯುಮ್ಯಾಟಿಸಮ್ ಮತ್ತು ಹ್ಯೂಮನ್ ಸೈನ್ಸ್ಗಳಲ್ಲಿ ಬಹು ಸಾಂಸ್ಥಿಕ ನೆಟ್ವರ್ಕ್ ಐ ಇಂಪ್ಯಾಕ್ಟ್ ಸಂಶೋಧನಾ ಯೋಜನೆಗಳಿಗೆ ಧನ ಸಹಾಯ ಮಾಡುತ್ತೆ ಐ ಇಂಪ್ಯಾಕ್ಟಕ್ ಐ ಇಂಪ್ಯಾಕ್ಟ್ ಅಂತಕ್ಕಂಥ ಸಂಸ್ಥೆ ಏನು ಮಾಡುತ್ತೆ ಈ ಒಂದು ಸಂಸ್ಥೆ ಈ ಒಂದು ಹ್ಯುಮನಿಟಿಸಮ್ ಮತ್ತು ಹ್ಯೂಮನ್ ಸೈನ್ಸ್ ಬಗ್ಗೆ ಮಾಡೋರಿಗೆ ಧನ ಸಹಾಯ ಕೂಡ ಮಾಡ್ತಕ್ಕಂಥದ್ದು ಸೊ ನೆಕ್ಸ್ಟ್ ಸ್ಕೀಮ್ ಬನ್ನಿ ಇದು ವೆರಿ ಇಂಟ್ರೆಸ್ಟಿಂಗ್ ಕೀಮ್ ಪರಾಮರ್ಶ ಸ್ಕೀಮ್ ಅಂತಕ್ಕಂಥದ್ದು ಏನು ಪರಾಮರ್ಶ ಕ್ರೀಮ್ ಅಂದರೆ ಇದು ವಿಶ್ವವಿದ್ಯಾನಿ ಧನ ಸಹಯೋಗ ಆಯೋಗ ಇದೆಯಲ್ಲ ಅಂದರೆ ಯು ಜಿ ಸಿ ಅಂತ ಏನು ಕರಿತೀವಿ ಅದು ಪ್ರಾರಂಭಿಸ್ತಿರ್ತಕ್ಕಂಥದ್ದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಕರೆಗಡೆ ಇದು ಈ ಪರಾಮರ್ಶ ಅಂದ ತಕ್ಷಣ ಪರಾಮರ್ಶೆ ಮಾಡುತ್ತೆ ಅಂತ ಅರ್ಥ ಏನು ಪರಾಮರ್ಶೆ ಮಾಡುತ್ತೆ ನಮ್ಮ ಸಂಸ್ಥೆಗಳಿಗೆ ಏನಿದೆ ಯು ಜಿ ಸಿ ಅನಲ್ ಬರ್ತಕ್ಕಂಥ ಸಂಸ್ಥೆಗಳು ಸೊ ಅದಕ್ಕೆ ರಾಷ್ಟ್ರೀಯ ಮಾನತೆ ಆ ಒಂದು ಮಂಡಳಿಯ ಮೌಲ್ಯಮಾಪನ ಮಾಡೋದು ಆ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡೋದು ಇದು ಒಂದು ಪ್ರಮ್ ಪರಾಮರ್ಶನ ಇರತಕ್ಕಂಥ ಒಂದು ಮುಖ್ಯ ಉದ್ದೇಶ ಇಲ್ಲಿ ಏನ್ಮಾಡ್ತಂದ್ರೆ ಆ ಸಂಸ್ಥೆಗಳಿಗೆ ಕಾರ್ಯಕ್ಷಮತೆಗಳನ್ನು ನವೀಕರಿಸಬೇಕು ಯಾವುದು ಕಮ್ಮಿ ಇರುತ್ತೆ ಅಂತದ್ನ ಅದರ ಪಠ್ಯಕ್ರಮಗಳ ಅಂಶಗಳನ್ನ ಸರಿ ಮಾಡಬೇಕು ಆ ಬೋಧನೆ ಅಲ್ಲಿರ್ತಕ್ಕಂಥ ಒಂದು ಸ್ಟಾಫ್ ಸರಿ ಬೋಧನೆ ಕಲಿಕೆ ಬಗ್ಗೆ ಮೌಲ್ಯಮಾಪನ ಮಾಡಿ ಅದಕ್ಕೇನು ಬೇಕು ಅದನ್ನು ಮಾಡ್ತಕ್ಕಂಥದ್ದು ಸೊ ಈ ರೀತಿ ರಿಸರ್ಚ್ ಆಗಿರ್ಬೋದು ಇನ್ನೋವೇಟಿವ್ ಆಗಿರ್ಬೋದು ಅದರ ಒಂದು ಸಂಸ್ಥೆ ಮೌಲ್ಯಮಾಪನ ಮಾಡೋದು ಈ ಒಂದು ಪರಾಮರ್ಶದ ಒಂದು ಮುಖ್ಯ ಉದ್ದೇಶ ಸೊ ಅನುಷ್ಠಾನ ಹೆಂಗೆ ಮಾಡ್ತಾರೆ ಅಂತಂದರೆ ಹಬ್ ಆ್ಯಂಡ್ ಸ್ಪೋಕ್ ಮೆಥಡ್ ಅಂತ ಕರಿತೀವಿ ವಾಟ್ ಈಸ್ ಹಬ್ ಆ್ಯಂಡ್ ಸ್ಪೋಕ್ ನೀವು ಸೈಕಲ್ ಸ್ಪೋಕ್ಸ್ ನೋಡಿದಿರಲ್ವಾ ಮಧ್ಯ ಹಬ್ಬ ಇರುತ್ತೆ ಹಾಗೆ ಕರೆಂಟ್ ಆಗಿರುತ್ತೆ ಅಂದರೆ ಅರ್ಥ ಈ ಹಬ್ಬ ಅಂತಕ್ಕಂಥದ್ದು ಯಾವುದು ಆಲ್ರೆಡಿ ಯಾವುದು ಆಲ್ರೆಡಿ ಒಳ್ಳೆ ಸ್ಥಾನದಲ್ಲಿದೆ ಸಂಸ್ಥೆ ಅದು ಹಬ್ ಆಗಿ ಒಂದು ಮಾರ್ಗದರ್ಶಕ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ ಇನ್ನು ದ್ವಿತೀಯ ಸಂಸ್ಥೆಗಳು ಏನೋ ಯಾವುದು ಡೆವಲಪ್ ಆಗಬೇಕು ಎಲ್ಲಿ ಲೋ ಅಂದರೆ ಲೋಪದೋಷಗಳಿದೆ ಅದು ಆ ಒಂದು ಸಂಸ್ಥೆಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಅಂದರೆ ಇಲ್ಲಿ ಕೇಂದ್ರೀಕೃತವಾಗಿ ಈ ಹಬ್ ಅಂತಕ್ಕಂಥ ಚೆನ್ನಾಗಿರ್ತಕ್ಕಂಥ ಸಂಸ್ಥೆ ಏನು ಮಾಡುತ್ತೆ ಪ್ರಾಥಮಿಕ ಸಂಸ್ಥೆ ಆಗಿರುತ್ತೆ ಈ ದ್ವಿತೀಯ ಸಂಸ್ಥೆಗಳು ಇರ್ತಾವಲ್ಲ ಇದಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಹಬ್ ಆ್ಯಂಡ್ ಸ್ಪೋಕ್ಸ್ ಮೆಥಡ್ ಮುಖಾಂತರ ಸೊ ಇದು ಪರಾಮರ್ಶ ಕೀಮು ಸೊ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಲಾಸ್ಟ್ ಸ್ಕೀಮು ಹ್ಯೂಮ ಈ ಒಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ಯಾಂಡಲ್ಲಿ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಅಂತಕ್ಕಂಥದ್ದು ಇದರ ಅರ್ಥ ಏನು ಈ ಹೆಸರೇ ಹೇಳತ್ತೆ ನೋಡಿ ಆವಿಷ್ಕಾರ ಮಾಡಬೇಕು ಇನ್ನು ಅಂದರೆ ನಾವೀನ್ಯತೆ ಮಾಡಬೇಕು ಇನ್ನೋವೇಷನ್ ಮಾಡಬೇಕು ರಿಸರ್ಚ್ ಮಾಡಬೇಕು ಸೊ ಇದು ಎಂಥ ಇದಕ್ಕೆ ಅಂತಂದರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿದ್ದು ಆರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳಿರ್ತಾರಲ್ಲ ಎಸ್ಪೆಷಲಿ ವಿಜ್ಞಾನ ಗಣಿತ ತಂತ್ರಜ್ಞಾನ ಕಲಿಕೆ ಏನ್ ಮಾಡ್ತಿರ್ತಾರೆ ಮತ್ತೆ ಚಿತ್ರಕಲೆ ಮಾದರಿ ಕಟ್ಟಡ ಇತ್ಯಾದಿಗಳ ಮೂಲಕ ತರಗತಿಯ ಒಳಗೆ ಮತ್ತು ಹೊರಗೆ ಅವ್ರಿಗೆ ಕಲೀಕೆ ಏನೇನು ಬೇಕು ಅದಕ್ಕೆ ಪ್ರೋತ್ಸಾಹ ಕೊಡಲು ಪ್ರೇರೇಪಿಸಲು ಉನ್ನತ ಶಿಕ್ಷಣ ಕೊಡಲು ಈ ಒಂದು ಆವಿಷ್ಕಾರ ರಾಷ್ಟ್ರ ಅಭಿಯಾನದ ಕೆಳಗಡೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸೊ ಇಲ್ಲಿ ಮುಖ್ಯವಾಗಿ ನಾನು ತಿಳ್ಕೊಬೇಕಿದ್ದ ಸ್ಕೀಮ್ ಬಗ್ಗೆ ಏನು ಆರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳನ್ನು ಮಾತ್ರ ಇಲ್ಲಿ ತಗೊಳ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾವ ಯಾವ ಕ್ಷೇತ್ರ ಅಂತಂದ್ರೆ ವಿಜ್ಞಾನ ಗಣಿತ ತಂತ್ರಜ್ಞಾನ ಕಲಿಕೆ ಪ್ರಯೋಗ ಅನು ಮತ್ತು ಚಿತ್ರಕಲೆ ಮಾದರಿ ಕಟ್ಟಡ ಈ ಒಂದು ಕ್ಷೇತ್ರದ ಬಗ್ಗೆ ಅದು ಶಿಕ್ಷಣ ಕೊಡ್ತಕ್ಕಂಥದ್ದು ಇಲ್ಲಿ ಏನು ಮಾಡುತ್ತೆ ಹೆಂಗ್ ಕೊಡುತ್ತೆ ಶಿಕ್ಷಣ ಯಾರ ಮುಖಾಂತರ ಕೊಡುತ್ತೆ ಸೊ ಹೆಂಗೆ ಡೆವಲಪ್ ಆಗುತ್ತೆ ಅಂತ ನೋಡೋದಾದ್ರೆ ನಾವು ಈ ಉನ್ನತ ಶಿಕ್ಷಣ ಹೈ ಟೆಕ್ ಹೈಯರ್ ಹೈಯರ್ ಎಜುಕೇಶನ್ ಅಂತ ಏನು ಕೇಳ್ತೀವಿ ಅಂದರೆ ಅದರ ಬಗ್ಗೆ ಇನ್ನು ಹೆಚ್ಚಿನ ಶಿಕ್ಷಣ ಕೊಡ್ತಕ್ಕಂಥದ್ದನ್ನ ಸಂಸ್ಥೆಗಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಈಗ ವಿಜ್ಞಾನ ಆಗಿರ್ಬೋದು ಗಣಿತಶಾಸ್ತ್ರ ಅಧ್ಯಯನ ಆಗಿರ್ಬೋದು ಮಾಧ್ಯಮಿಕ ಮತ್ತು ಪ್ರಾಥಮಿಕ ಶಾಲೆಗೆ ಈ ಒಂದು ಸಂಸ್ಥೆಗಳೇನು ಮಾಡುತ್ತೆ ಸಹಾಯ ಮಾಡ್ತವೆ ಸೊ ದಟ್ ಅಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ಎಲ್ಲ ಮಕ್ಕಳು ಅನ್ನೋಕ್ಕಿಂತ ಹೆಚ್ಚು ಉತ್ಸಾಹ ತೋರಿಸ್ತಕ್ಕಂಥ ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಏನೇನು ಬೇಕು ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದೇನೋ ಉತ್ಸಾಹ ಕೊಡ್ಸೋದೋ ಉತ್ಸಾಹ ಇಲ್ದೋರಾಗ ಉತ್ಸಾಹ ಬರ್ಸೋದು ಇನ್ನೋವೇಟಿವ್ ಆಗಿ ತಿಂಕ್ ಮಾಡೋದಾಗೆ ಅವರ ಒಂದು ವಿಮರ್ಶಕತೆ ಬೆಳೆಸೋದಕ್ಕೆ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇಲ್ಲಿ ವಿಜ್ಞಾನದ ಸಂಸ್ಥೆ ಗಣಿತಶಾಸ್ತ್ರದ ಸಂಸ್ಥೆಗಳು ಹೈ ಸಂಸ್ಥೆಗಳಂತ ಕರಿತೀವಿ ಆ ಒಂದು ಮಾರ್ಗದರ್ಶನದ ಮುಖಾಂತರ ಶಾಲಾ ಕಾಲೇಜು ಮಾಧ್ಯಮಿಕ ಒಂದು ಪ್ರಾಥಮಿಕ ಶಾಲೆಗಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಇಲ್ಲಿ ಇದು ಶಾಲಾ ಶಿಕ್ಷಣದ ಸಮಗ್ರ ಯೋಜನೆ ಅಡಿಲ್ ಬರ್ತಕ್ಕಂಥದ್ದು ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂದ್ರೆ ಸಮಗ್ರ ಶಿಕ್ಷಣ ಕೊಡಬೇಕು ಅವ್ರಿಗೆ ವಿಜ್ಞಾನದ ಬಗ್ಗೆ ತಿಳಿಸಬೇಕು ಅದಕ್ಕೊಂದು ಪ್ರದರ್ಶನ ಎಕ್ಸಿಬಿಷನ್ ಕಂಡಕ್ಟ್ ಮಾಡೋದು ಪುಸ್ತಕ ಮೇಳದ ಬಗ್ಗೆ ಕಂಡಕ್ಟ್ ಮಾಡೋದು ರಸಪ್ರಶ್ನೆ ಕಾರ್ಯಕ್ರಮ ಕಂಡಕ್ಟ್ ಮಾಡೋದು ಸೊ ಈ ರೀತಿ ಒಳ್ಳೊಳ್ಳೆ ಬ ಇದಕ್ಕೆ ಅಂತರರಾಜ್ಯ ಅಂತರ್ಶಾಲೆ ಅಂತರ್ ಶಾಲೆ ಆಗಿರ್ಬೋದು ಆ ಶಾಲೆಗೆ ಭೇಟಿ ಕೊಡೋದಾಗಿರ್ಬೋದು ಮತ್ತೆ ವಿವಿಧ ಸ್ಥಳಗಳಿಗೆ ಅಧ್ಯಯನಕ್ಕೋಸ್ಕರ ಭೇಟಿ ಕೊಡೋದಾಗಿರ್ಬೋದು ಸೊ ಈ ರೀತಿ ಎಲ್ಲ ಶಾ ವಿಜ್ಞಾನ ಮತ್ತು ಗಣಿತ ಪ್ರಯೋಗಗಳ ಬಲವರ್ಧನೆ ಮಾಡೋದಾಗಿರ್ಬೋದು ಅಂದರೆ ಆ ಶಾಲೆಯಲ್ಲಿ ಒಂದು ಆ ಗಣಿತದ ಲ್ಯಾಬ್ ಇಲ್ಲ ಅಂದರೆ ಅದು ಸೊ ಈ ರೀತಿ ಒಂದು ಡಿಜಿಟಲ್ ಮಾದರಿಯ ಕಾರ್ಯಕ್ರಮಗಳನ್ನು ಮಾಡೋದಾಗಿರ್ಬೋದು ಮತ್ತೆ ಗಣಿತ ಮತ್ತು ವಿಜ್ಞಾನಗಳ ತಂತ್ರಜ್ಞಾನ ಹೆಂಗೆ ಬಳವಳಿಕೆ ಮಾಡ್ಕೋಬೇಕು ವಸ್ತುಗಳನ್ನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಮಾಧ್ಯಮಿಕ ಪ್ರಾಥಮಿಕ ಶಾಲೆಗೆ ಈ ಉನ್ನತ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಕೊಡಿಸ್ತಕ್ಕಂಥದ್ದು ಸೊ ಇದು ರಾಷ್ಟ್ರೀಯ ಮುಖ್ಯವಾಗಿರ್ತಕ್ಕಂಥ ಆವಿಷ್ಕಾರ ಅಭಿಯಾನ್ ಅಂತಕ್ಕಂಥದ್ದು ಯೋಜನೆ ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ನೇಹಿತರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್ ಮಾನವ ಅಭಿವೃದ್ಧಿ ಸಚಿವಾಲಯದ ಅಂಡಲ್ ಬರ್ ಬಂದಿರತಕ್ಕಂಥ ಸ್ಕೀಮ್ಸ್ಗಳು ಸೊ ಇದೇ ರೀತಿ ನನ್ನ ಮುಂದನ್ನು ಅಲ್ಪ ಸ್ವಲ್ಪ ಉಳಿದಿರೋ ಸ್ಕೀಮ್ಸ್ನಿಂದ ಒಂದು ಎರಡು ಮೂರು ವೀಡಿಯೋದಲ್ಲಿ ಕವರ್ ಮಾಡಿ ಈ ಒಂದು ಸೀರೀಸ್ನ ಮುಗಿಸ್ತೀನಿ ಅಂತ ಹೇಳ್ತಾ ನೀವು ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಸೊ ದಟ್ ನಿಮಗೆ ಪಿ ಡಿ ಎಫ್ಗಳು ಸಿಗ್ತವೆ ಮತ್ತು ಬೇರೆ ಬೇರೆ ಇನ್ಫಾರ್ಮೇಷನ್ಗಳು ಸಿಗ್ತವೆ ಅಂತ ಇದು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ನಾನು ಕೇಳಿರೋ ಕ್ವಶನ್ಸ್ಗೆ ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು